ನಮಸ್ಕಾರ ವೀಕ್ಷಕರೇ, ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಪುತ್ರನ್. ಎಲ್ಲರೂ ಈಗ ಕೇಳ್ತಾ ಇರ್ಬೋದು, ಇದೇನಪ್ಪ ಮುಂದೇನು ಅನ್ನುವಂತಹ ಟೈಟಲ್ ಇಟ್ಕೊಂಡು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂತ ಸಾಕಷ್ಟು ಪ್ರಶ್ನೆ ಈಗ ಮೂಡ್ತಾ ಇರ್ಬೋದು. ಎಸ್, ಇವತ್ತಿನ ಟಾಪಿಕ್ ಬಗ್ಗೆ ನಾನು ಹೇಳ್ತೀನಿ. ತಮಗೆಲ್ಲರಿಗೂ ಗೊತ್ತೇ ಇದೆ, ಮೊನ್ನೆ ಅಷ್ಟೇ ಒಂದು ನಾವು ಇವತ್ತು ಮಾತಾಡ್ತಾ ಇರುವಂಥದ್ದು ಒಂದು ಉಡುಪಿಯ ಪ್ರತಿಷ್ಠಿತ ಆಸ್ಪತ್ರೆಯ ಬಗ್ಗೆ ಅಂತ ಹೇಳ್ಬೋದು. ತಮಗೆಲ್ಲರಿಗೂ ಗೊತ್ತಿದೆ, ಕುಸುಮ ಶಂಭು ಶೆಟ್ಟಿ ಹಾಜಿ ಅಬ್ದುಲ್ಲಾ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆ, ಎಲ್ಲರೂ ಕೂಡ ಹೆಸರನ್ನ ಕೇಳಿದ್ದೀರಾ. ತಮಗೆಲ್ಲರೂ ಉಡುಪಿ ಜಿಲ್ಲೆ ಅಂತ ಹೇಳಿದ ಮೇಲೆ ಈ ಆಸ್ಪತ್ರೆ ಒಂದು ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು. ಮೊನ್ನೆ ಕೂಡ ಈ ಆಸ್ಪತ್ರೆಯ ಒಂದು ಇದು ವಿಷಯಕ್ಕೆ ಬಂದಾಗ ಕಾಂಗ್ರೆಸ್ನವರು ಪ್ರೊಟೆಸ್ಟನ್ನು ಮಾಡಿದರು ಒಂದು ವಿಷಯದ ಕುರಿತು. ಸೊ ಆ ಎಲ್ಲ ವಿಷಯಗಳನ್ನ ಕುರಿತು ಇವತ್ತು ನಾವು ಮಾತಾಡ್ತಾ ಇದ್ವಿ. ಯಾಕಾಗಿ ಪ್ರೊಟೆಸ್ಟನ್ನು ಮಾಡಿದರು, ಹಾಗೆ ಏನು ಒಂದು ಅಲ್ಲಿನ ಪ್ರಾಬ್ಲಮ್ಸ್ಗಳು ಏನಿದೆ ಅನ್ನೋದನ್ನು ಕುರಿತು ಸಂಪೂರ್ಣವಾಗಿ ನಾವು ಮಾತಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅತಿಥಿಯೊಬ್ಬರು ಜಾಯ್ನ್ ಆಗಿದ್ದಾರೆ, ಅಂಬರೀಷ್ ಶಣೈ, ಸಾಮಾಜಿಕ ಮುಖಂಡರು. ಮೊದಲದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಇವತ್ತು ನಾವು ಒಂದು ಮುಂದೇನು ಅನ್ನುವ ಒಂದು ಕಾರ್ಯಕ್ರಮವನ್ನು ಶೀರ್ಷಿಕೆಯನ್ನು ಇಟ್ಟಿದ್ದೇವೆ. ಗೊತ್ತು ಸರ್, ಎಲ್ರಿಗೂ ಕೂಡ ಒಂದು ಈ ಆಸ್ಪತ್ರೆಯ ಬಗ್ಗೆ ಎಲ್ಲರೂ ಕೂಡ ತಿಳಿದುಕೊಂಡಿದ್ದಾರೆ, ಅಷ್ಟೊಂದು ಪ್ರತಿಷ್ಠಿತ ಆಸ್ಪತ್ರೆ ಅಂತ ಹೇಳ್ಬೋದು. ಮೊನ್ನೆ ಕೂಡ ನೀವು ಪ್ರೊಟೆಸ್ಟನ್ನು ಮಾಡಿದ್ದೀರಾ, ಯಾಕಂತ ಹೇಳಿದರೆ ಅಲ್ಲಿ ಮಹಿಳೆಯರಿಗೆ ಅಂದರೆ ಪ್ರೆಗ್ನೆಂಟ್ ವುಮೆನ್ ಅವರಿಗೆ ಏನೊಂದು ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಆ ಪ್ರೊಟೆಸ್ಟ್ ಬಗ್ಗೆನೇ, ಪ್ರೊಟೆಸ್ಟಿಂದಲೇ ನಾನು ಮಾತಾಡ್ತೀನಿ, ಮತ್ತು ಉಳಿದಿದ್ದನ್ನು ಮತ್ತೆ ಮಾತಾಡ್ತೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಸರ್, ನಿಮ್ಮ ಪ್ರೊಟೆಸ್ಟ್ ಯಾಕೆ ಮಾಡಿದ್ರಿ ಅಂತ. ಈಗ ನಮ್ಮ ದೇಶದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಬದಲಾಗ್ತಾ ಇರ್ತದೆ. ಪ್ರತಿಯೊಂದು ಸರ್ಕಾರಕ್ಕೆ ಒಂದು ಅಧಿಕಾರ ಅಂತ ಇರ್ತದೆ ಪ್ರಜಾಪ್ರಭುತ್ವದಲ್ಲಿ. ಅವರು ಕೆಲವು ದೂರಗಾಮಿ ಯೋಜನೆಗಳನ್ನು ಹಾಕ್ತಾರೆ, ಅಥವಾ ಒಂದು ಏನಾದರೂ ಒಂದು ಕೆಲಸ ಮಾಡಿ ಮತ್ತೆ ಬೇರೆ ಸರ್ಕಾರ ಬರ್ತದೆ. ಬೇರೆ ಸರ್ಕಾರ ಬಂದಾಗ ಒಳ್ಳೆ ಒಳ್ಳೆ ವ್ಯವಸ್ಥೆಗಳನ್ನು ಉಳಿಸಿಕೊಂಡು ಕಾಪಾಡಿಕೊಂಡು ಅದನ್ನು ಬೆಳೆಸುವಂಥದ್ದು ಹೊಸ ಸರ್ಕಾರದ ಕರ್ತವ್ಯ. ಈಗ ಅದು ಆಸ್ಪತ್ರೆ ಬಹುಶಃ ಎಲ್ಲೂ ಇರಲಿಕ್ಕಿಲ್ಲ, ಅಷ್ಟು ಒಂದು ಅದ್ಭುತವಾದಂಥ ಸುಸಜ್ಜಿತ ಆಸ್ಪತ್ರೆ. ಅದರಲ್ಲಿ ಖಾಸಗಿ ಉದ್ಯಮಿಯೊಬ್ಬರು BR ಶೆಟ್ಟಿ ಅಂತ ಅವರು ಹಣ ಹಾಕಿದ್ರು. ಅವರ ನಡುವೆ ಮತ್ತು ಅವರ ಮತ್ತು ಕರ್ನಾಟಕ ಸರ್ಕಾರದ ನಡುವೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಅವರು ಕಟ್ಟಡ ಮಾಡಿ ಆಸ್ಪತ್ರೆಯನ್ನು ನಡೆಸ್ತಾ ಇದ್ರು. ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಅವರಿಗೇನೋ ವ್ಯಾವಹಾರಿಕ ನಷ್ಟ ಆಗಿದೆ ಅಂತ ಸುದ್ದಿ ಬಂದಿದೆ, ಅದು ಅವರ ಸ್ಪಷ್ಟತೆ ಇಲ್ಲ. ಅದರ ಜೊತೆ ಜೊತೆಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಮಾತ್ರ ಅಲ್ಲದೆ ಅವರು ಕರ್ನಾಟಕ ಸರ್ಕಾರ ಜೊತೆಗೆ ತುಂಬ ಒಡಂಬಡಿಕೆ ಮಾಡಿಕೊಂಡು ಡಯಾಲಿಸಿಸ್ ಸೆಂಟರ್ ಅದು ಇದು ಏನೆಲ್ಲ ತುಂಬ ಮಾಡಿ ಅವರಿಗೇನೋ 30-40 ಕೋಟಿ ರೂಪಾಯಿ ಸರ್ಕಾರದಿಂದ ಬರಲಿಕ್ಕಿದೆ. ಹಾಗಾಗಿ ನನಗೆ ಇದನ್ನು ನಡೆಸಲಿಕ್ಕೆ ಕಷ್ಟ ಆಗ್ತದೆ. ನೀವು ಸರ್ಕಾರ ಹೇಗೂ ಕಟ್ಟಡ ಈಗ ಹಣ ಹಾಕಿದವ್ರದ್ದಾದರೂ ಕೂಡ ಅದು ಸರ್ಕಾರದ ಪ್ರಾಪರ್ಟಿ, ಅದು ಸರ್ಕಾರದ ಆಸ್ತಿ. ಕಟ್ಟಡ ನಿಮ್ಮ ಹತ್ರ ಇದೆ, ಎಲ್ಲ ವ್ಯವಸ್ಥೆ ನಿಮ್ಮ ಹತ್ರ ಇದೆ, ನೀವು ಅದನ್ನು ಯಾವುದಾದ್ರು ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಅಂತ ಅವರು ಹೇಳಿದ್ದಾರೆ. ಈಗ ಸರ್ಕಾರ ಅಂದರೆ ಯಾರು? ಇಲ್ಲಿ 5 MLA ಇದ್ದಾರೆ, ಆಡಳಿತ ಪಕ್ಷದ ಮಂತ್ರಿ ಇದ್ದಾರೆ, ಸಂಸದೆ ಇದ್ದಾರೆ, ಸಚಿವೆ ಆಗಿದ್ದಾರೆ. ಇವರೆಲ್ಲ ಕೂತ್ಕೊಂಡು ಇದು ತಗೊಳ್ಬೇಕಾ ಸರ್ಕಾರ, ಇಲ್ಲ ಆಗೋದಿಲ್ವಾ ಅಂತ ಏನಾದರೂ ಒಂದು ನೆಗೋಷಿಯೇಷನ್ ಮಾಡಿ ಜನರಿಗೆ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕಿತ್ತು. ಆದರೆ ಕೆಲವು ತಿಂಗಳುಗಳಿಂದಲೇ ಇದು ಅಲ್ಲಿ ಆಸ್ಪತ್ರೆಯಲ್ಲಿ ಶುಶ್ರೂಷೆಯನ್ನು ಕೊಡದೆ ಬೇರೆ ಬೇರೆ ಕಡೆ ಕಳಿಸುವಂಥ ಸುದ್ದಿ ಬರ್ತಿತ್ತು. ಇತ್ತೀಚೆಗದು ಜಾಸ್ತಿ ಆಯಿತು, ಮತ್ತು ಇತ್ತೀಚೆಗದು ಬಹುಶಃ ಅದು ವ್ಯವಸ್ಥೆಯೇ ನಿಲ್ಲುವ ಹಂತಕ್ಕೆ ಹೋಗಿ ತಲುಪಿದೆ. ಅಂದರೆ ಅದು ಆಸ್ಪತ್ರೆ ಬಂದ್ ಆಗ್ಬೋದು, ಯಾಕಂದರೆ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಂಥ ಬಾಣಂತಿ ಪ್ರೆಗ್ನೆಂಟ್ ನೀವೇನು ಹೇಳಿದ್ದೀರಾ, ಆ ಮಹಿಳೆಗೆ ಬೇರೆ ಕಡೆ ಹೋಗ್ಲಿಕ್ಕೆ ಹೇಳಿದ್ರು ಡೆಲಿವರಿ ಹತ್ರ ಬಂದಾಗ. ಹಾಗಾಗಿ ನಾವು ನಮ್ಮ ಬೇಡಿಕೆ ಏನಂದರೆ ಸರ್ಕಾರದ ಹತ್ರ ಹಣ ಇದೆ, ಬಜೆಟ್ ಇದೆ, ತೆರಿಗೆ ತಗೊಳ್ತಾರೆ, ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಇಲ್ಲ BR ಶೆಟ್ಟರೊಟ್ಟಿಗೆ ಕೂತ್ಕೊಂಡು ಮಾತಾಡಿ ಅವ್ರು ಯಾಕೆ ಏನು ಅವರ ಸಮಸ್ಯೆ, ಅವ್ರಿಗೇನು ಹಣ ಕೊಡಲಿಕ್ಕಿದೆ, ಅದನ್ನು ಕೂತ್ಕೊಂಡು ಮಾತಾಡಬೇಕು. ಯಾಕಂದರೆ ಇಲ್ಲಿ ಸಮಸ್ಯೆಗೆ ಒಳಗಾಗುವವರು ಸಾಮಾನ್ಯ ಜನರು. ಹೌದು, ಅದಕ್ಕೆ ನಾವು ಪ್ರತಿಭಟನೆ ಮಾಡಿದ್ದು. ಓಕೆ, ಇದು ಸರ್ ಅಂದರೆ ಹಿಂದಿನ ಒಂದು ಶಾಸಕರ ಮುತುವರ್ಜಿಯಿಂದ ಇದೇನೊಂದು ಖಾಸಗಿ ಒಂದು ಸಹಭಾಗಿತ್ವದಲ್ಲಿ ಉನ್ನತೀಕರಿಸಿದ ಒಂದು ಸರ್ಕಾರ ಆಸ್ಪತ್ರೆ ಅಂತ ಹೇಳ್ಬೋದು. ಈಗ ಎಷ್ಟೋ ಜನರು ಸಹ 10,000ಕ್ಕೂ ಅಧಿಕ ಮಹಿಳೆಯರು ಅಂದರೆ ಉಚಿತವಾಗಿ ಹೆರಿಗೆಯನ್ನು ಮಾಡಿಸ್ತಾರೆ ಈ ಆಸ್ಪತ್ರೆಯಲ್ಲಿ. ಈಗ ಸಡನ್ನಾಗಿ ಈ ಪ್ರಾಬ್ಲಮ್ ಬಂತು ಅಂತ ಹೇಳಿದರೆ ಎಷ್ಟೋ ಜನ ಬಡ ಮಹಿಳೆಯರಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಖಂಡಿತ ಇದೆ ಅಲ್ವಾ? ಖಂಡಿತ. ಈಗ ಸರ್ಕಾರದ ವ್ಯವಸ್ಥೆಗೆ ಜನ ಯಾಕೆ ಹೋಗ್ತಾರೆ? ಸರ್ಕಾರಿ ಶಾಲೆಗೆ, ಸರ್ಕಾರಿ ಬಸ್ಸು, ಸರ್ಕಾರಿ ಸಭಾಭವನ, ಸರ್ಕಾರದ ಛತ್ರಗಳು, ಇದಕ್ಕೆಲ್ಲ ಜನ ಯಾಕೆ ಹೋಗ್ತಾರೆ? ಒಂದ ಪೂರ್ತಿ ಉಚಿತ, ಇಲ್ಲಾದರೆ ಖಾಸಗಿಯವರಿಗೆ ಹೋಲಿಕೆ ಮಾಡಿದರೆ ತೀರಾ ಮಿನಿಮಮ್ ಕನಿಷ್ಠ ಒಂದು ದರದಲ್ಲಿ ಆ ಸೌಲಭ್ಯಗಳು ಸಿಗ್ತದೆ ಹೇಳಿ ಹೋಗ್ತದೆ. ಸರ್ಕಾರ ಅಂದರೆ ಯಾರು? ಇದೇ ಸಾರ್ವಜನಿಕರು ಪರಿಶ್ರಮದಿಂದ ಕಟ್ಟಿದ
ಆ ತೆರಿಗೆ ಹಣದಿಂದ ಅವರು ನಡೆಸುವಂಥದ್ದು. ಸೊ ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಹಿಂದಿನ ಶಾಸಕರು ಒಂದು ಉದ್ಯಮಿಯ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಷ್ಟು ಒಳ್ಳೆಯ ಅದ್ಭುತವಾದಂಥ ಕಟ್ಟಡವನ್ನು ಕಟ್ಟಿಯಾಗಿದೆ. ಈಗ ಹಿಂದೆ ಆದದ್ದನ್ನು ನಾವು ಮಾತಾಡ್ತಾ ಹಿಂದಿನ ಶಾಸಕರನ್ನು ಸಚಿವರನ್ನು ಬ್ಲೇಮ್ ಮಾಡ್ತಾ ದೂರ್ತಾ ಹೋದಾಗ ಇದು ನ್ಯಾಯಾಲಯದಲ್ಲಿ ಯಾರು ಸರಿ ಯಾರು ತಪ್ಪು ಅಂತಲ್ಲ, ಇಲ್ಲಿ ನಮಗೆ ಮೊದಲೇ ಆಗಬೇಕಾಗಿರೋದು ಆ ಸರ್ವಿಸನ್ನು ಸ್ಟಾಪ್ ಮಾಡಬಾರ್ದು. ಅಲ್ಲಿ ಏನು ಮಹಿಳೆಯರಿಗೆ ಮಕ್ಕಳಿಗೆ ಚಿಕಿತ್ಸೆ ಸಿಗ್ತಾ ಇದೆ, ಒಳ್ಳೆಯ ವ್ಯವಸ್ಥಿತವಾದ ಮತ್ತು ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇದೆ, ಅದು ನಿಲ್ಲಬಾರ್ದು ಅಂತ ನಮ್ಮ ವಾದ. ಓಕೆ, ಈ ಚಿಕಿತ್ಸೆನು ಈಗ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತೀರಾ ನೀವು? ಹೌದು, ಯಾಕಂದರೆ ಆ ಚಿಕಿತ್ಸೆ ನಿಲ್ತಾ ಇದೆ ಯಾಕೆ ಅಂತ ಹೇಳಿದರೆ ಅಲ್ಲಿ ಇಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು, ಸ್ಟಾಫ್ಗಳ ಸಂಬಳ ಕೊಡಬೇಕು, ಮೆಟೀರಿಯಲ್ಸ್ ಖರೀದಿ ಮಾಡಬೇಕು. ಒಂದು ಆಸ್ಪತ್ರೆ ನಡೆಸಲಿಕ್ಕೆ ನನ್ನ ಒಂದು ಜನರಲ್ ನಾಲೆಜ್ ಪ್ರಕಾರ ಆ ಆಸ್ಪತ್ರೆಗೆ ತಿಂಗಳಿಗೊಂದು 50 ಲಕ್ಷ ರೂಪಾಯಿ ಆದರೂ ಖರ್ಚು ಬರ್ತದೆ. ಮತ್ತು ಬೇರೆ ಆಸ್ಪತ್ರೆಯಲ್ಲಿ ಫೀಸ್ ತಗೊಂಡಾಗೆ ಅಲ್ಲಿ ಫೀಸ್ ತಗೊಳ್ಳೋದಿಲ್ಲ. ಹೌದು. ಸೊ ತಿಂಗಳಿಗೆ 50 ಲಕ್ಷ ಹೇಳಿದರೆ ಒಂದು 6 ಕೋಟಿ ರೂಪಾಯಿ ವರ್ಷಕ್ಕೆ. ಗೌರ್ಮೆಂಟ್ ಆಫ್ ಕರ್ನಾಟಕದ ಬಜೆಟ್ 2.5 ಲಕ್ಷ ಕೋಟಿ. ಈಗ ಆ ಬಜೆಟಲ್ಲಿ ಇದಕ್ಕೆ ಅಲೋಕೇಟ್ ಮಾಡಲಿಕ್ಕೆ ಸಮಸ್ಯೆ ಇದೆ, ಇದೊಂದು ಹೊಸ ಒಂದು ಸಮಸ್ಯೆ ಬಂದದ್ದು, ಅದೆಲ್ಲ ಮಾತಾಡ್ಬೋದು ಫ್ಲೆಕ್ಸಿಬಲ್. ಯಾಕಂದರೆ ಇದೆಲ್ಲ ಜನರೇ ಮಾಡಿರುವಂಥ ಕಾನೂನು, ಏನಾದರೂ ಒಂದು ವಿಶೇಷ ಅನುದಾನವ, ವಿಶೇಷವಾಗಿ ಏನಾದರೂ ಒಂದು ಬಿಡುಗಡೆ ಮಾಡುವಂಥದ್ದು ಅಥವಾ ಬೇರೆ ಯಾವುದೋ ಒಂದು ಫಂಡನ್ನು ತರುವಂಥದ್ದು ಅಥವಾ ಏನು ಮಾಡಲಿಕ್ಕಾಗ್ತದೆ ಅಂತ ಸೊಲ್ಯೂಷನ್ ಒಂದು ಕಂಡುಹಿಡಿಬೇಕಲ್ಲ. ಅದು ನೇರವಾಗಿ ಇಲ್ಲಿ ಬಂದವರನ್ನೆಲ್ಲ ನೀವು ಪ್ರೈವೇಟಿಗೆ ಹೋಗಿ ಹೇಳಿದರೆ, ನಿಮ್ಗೆ ಗೊತ್ತಿದೆ ಒಂದು ಮಹಿಳೆ ನೀವು ಎಷ್ಟು ಒಂದು ಹೆರಿಗೆ ಅಂದರೆ ಒಂದು ದಿನದಲ್ಲ, ಅದು 9 ತಿಂಗಳು ಅದಕ್ಕೆ ಶುಶ್ರೂಷೆ ಕೊಡಬೇಕು, ಮಗುವಿನ ಆರೋಗ್ಯ ತಪಾಸಣೆ ಮಾಡಬೇಕು, ರೆಗ್ಯುಲರ್ ಚೆಕಪ್ ಮಾಡಬೇಕು, ಬಿ ಪಿ ಶುಗರ್ ವೇರಿಯೇಷನ್ ಆಗ್ತದೆ, ನಿಮ್ಗೆ ಗೊತ್ತಿದೆ. ಇದೆಲ್ಲ ವ್ಯವಸ್ಥೆಯನ್ನು ಖಾಸಗಿಯಾಗಿ ಹೋಗಬೇಕಾದ್ರೆ, ಅದೀಗ ಕೊರೋನಾ ಬಂದ ಸಂದರ್ಭದಲ್ಲಿ 2.5 ವರ್ಷ ಲಾಕ್ಡೌನ್ ಆಗಿದೆ, ಎಲ್ಲಿದೆ ಜನರ ಹತ್ರ ಹಣ? ಹಾಗಾಗಿ ಈ ವ್ಯವಸ್ಥೆಯನ್ನು ಸರಿ ಮಾಡಿ ಅಂತ ನಾವು ಬೇಡಿಕೆ ಇಡ್ತೀವಿ. ನೀವು ಮೊನ್ನೆ ಇದೇ ಏನು ಮನವಿಯನ್ನ ಮಾಡಿದ್ದೀರಾ ಸರ್ಕಾರಕ್ಕೆ, ಪ್ರೊಟೆಸ್ಟ್ ಮಾಡ್ತಾ? ಮೊನ್ನೆ ನಾವು ಮಾಧ್ಯಮದ ಮುಖಾಂತರ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಸಕ್ರಿಯವಾಗಿ ಗಟ್ಟಿ ಧ್ವನಿಯಲ್ಲಿ ಮಾಡಿದ್ದೇವೆ. ಉಡುಪಿಯ ಎಲ್ಲ ಮಾಧ್ಯಮದವರು ಬಂದಿದ್ರು, ಬಹುಶಃ ನಿಮ್ಮ ಟಿವಿಯವರು ಬಂದಿದ್ದಾರೆ. ಸೊ ರಘುಪತಿ ಭಟ್ರು, ಶ್ರೀನಿವಾಸ್ ಪೂಜಾರರು ಇದನ್ನು ನೋಡಿರ್ತಾರೆ, ಮತ್ತು ಬಸವರಾಜ ಬೊಮ್ಮಾಯಿ ಅವರು ಉಡುಪಿಯ ಉಸ್ತುವಾರಿ ಸಚಿವರಾಗಿದ್ದ ಕಾರಣ ಮೊನ್ನೆ ತನಕ ಅವರಿಗೆ ಈ ಆಸ್ಪತ್ರೆ ಬಗ್ಗೆ, ಬಿ ಆರ್ ಶೆಟ್ರು ಅದಕ್ಕೆ ಆಗುದಿಲ್ಲ ಅಂತ ಸರ್ಕಾರಕ್ಕೆ ಹೇಳಿದ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿರ್ತದೆ. ಆದರೆ ಅವರು ಇನ್ನೂ ಡೆಲ್ಲಿಗೆಲ್ಲ ಹೋಗಿ ತಿಂಗಳಾಗಟ್ಲೆ ಕ್ಯಾಬಿನೆಟ್ ವಸ್ತು ರಚನೆ ಮಾಡಲಿಕ್ಕೆ ಇನ್ಯಾವುದೋ ದಿನಗಟ್ಟಲೆ ಕಾಯುವಾಗ ಇಲ್ಲಿ ಹೆರಿಗೆ ಆಗಬೇಕು. ಇದೇನಂದ್ರೆ ಈಗ ಎಮರ್ಜೆನ್ಸಿ ಅಲ್ವಾ, ಹೆರಿಗೆ ಅಂದರೆ ಹೊಟ್ಟೆ ನೋವು ಬಂದಾಗ ಹೆರಿಗೆ ಆಗಬೇಕು. ಇಲ್ಲ ಬಸವರಾಜ ಬೊಮ್ಮಾಯಿ ಇರೋದು ಕ್ಯಾಬಿನೆಟ್ ಎಲ್ಲ ಆದಮೇಲೆ ಹೊಸ ಆರೋಗ್ಯ ಸಚಿವರು ಬರ್ತಾರೆ ಆಮೇಲೆ ಹೆರಿಗೆ ಮಾಡೋ ಹೇಳಿದರೆ ಆಗುದಿಲ್ಲ, ಇಟ್ಸ್ ನ್ಯಾಚುರಲ್ ಅಲ್ವಾ. ಹಾಗಾಗಿ ನಮ್ಮ ಬೇಡಿಕೆ ಏನಂದರೆ ತುರ್ತಾಗಿ ಇದನ್ನು ಪರಿಗಣಿಸಬೇಕು. ಇಲ್ಲಿ ನಮಗೆ ಏನು ಮಾಧ್ಯಮದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಉಡುಪಿಯ ಶಾಸಕರಾಗಲಿ ಯಾರು ಮಾತಾಡಿದ್ರು ತೋರಿ ಬರಲಿಲ್ಲ. ನೀವು ನಿಮಗೆ ಗೊತ್ತಿದ್ರೆ ಹೇಳಿ. ನೀವು ನೀವು ಮನವಿ ಮಾಡಿದ್ರ ಸರ್, ನೀವು ಹೇಳಿದ್ರ ಇದು ಶಾಸಕರು ಇದ್ದಾರೆ ಅಂತ ಹೇಳಿದ್ರಿ. ಅಲ್ಲ, ಮನವಿ ಅಂದ್ರೆ ನಮಗೆ ನೋಡಿ ಈಗ ಏನು ಈ ರೀತಿಯಲ್ಲಿ ಆಗಬೇಕು ಮುಂದೆ ಅನ್ನೋ ಸರ್ಕಾರ ನಾವು ನಿರ್ದಿಷ್ಟವಾಗಿ ನಾವು ಪ್ಲಾನ್ ಮಾಡಲಿಕ್ಕೆ ನಾವು ಅಥಾರಿಟಿ ಅಲ್ಲ. ನಾವು ಸಲಹೆ ಕೊಡ್ಬೋದು, ನಮ್ಮನ್ನು ಕರೆದ್ರೆ ಒಂದು ಸಿಟಿಜನ್ ಅಥವಾ ನಾಗರಿಕರ ನೆಲೆಯಲ್ಲಿ ನಾವು ಸಲಹೆ ಕೊಡ್ಬೋದು. ಬಟ್ ಏನು ಪ್ರೊಸೆಸ್ಸೇ ಮಾಡ್ತಾ ಇಲ್ಲ ಅಲ್ಲ. ಈಗ ಪ್ರೆಸ್ ಮೀಟ್ ಮಾಡಲಿ ಶಾಸಕರು, ಇಲ್ಲ ಕಾಂಗ್ರೆಸ್ನವರ ಪ್ರತಿಭಟನೆ ನಾನು ನೋಡಿದ್ದೇನೆ, ಅದಕ್ಕೆ ಇಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ, ಹೀಗೀಗೆ ವಿಷಯ ಇದೆ, ಸಾರ್ವಜನಿಕರು ಸಹಕರಿಸಬೇಕು ಅಂತ ಏನಾದರೂ ಹೇಳಬೇಕಲ್ಲ. ಈಗ ಪ್ರೆಗ್ನೆಂಟ್ ಇರೋರು ಹೋಗೋದಿಲ್ಲ, ಇವರು ಪ್ರೈವೇಟಿಗೆ ಹೋಗಿ ಹೇಳಿರೋ ಆಲ್ ಆಫ್ ಎ ಸಡನ್ ಹೋಗೋದಿಲ್ಲ. ಓಕೆ, ಮೊನ್ನೆ ಒಂದು ನಗರಸಭೆಯಲ್ಲಿ ನಡೆದಂಥ ಒಂದು ಮೀಟಿಂಗಲ್ಲಿ ನಮ್ಮ ಶಾಸಕರು ರಘುಪತಿ ಭಟ್ ಅವರು ಕೂಡ ಇದ್ರ ಬಗ್ಗೆನೇ ಮಾತಾಡಿದ್ರು. ಏನೋ ಅದು ಬಿ ಆರ್ ಶೆಟ್ಟಿ ಅವರ ಆರ್ಥಿಕ ಸಂಕಷ್ಟದಿಂದ ಏನು ಒಂದು ಈ ಥರ ಸ್ಟಾಪ್ ಆಗಿದೆ, ಬೇಡ ನಮ್ಮಿಂದ ಅಲ್ಲ, ನಾವು ಕಾರಣರಲ್ಲ ಅಂತ ಇನ್ನೊಂದು ಮಾತು ಹೇಳಿದ್ದಾರೆ. ಮುಂದೆ ನಾವು ಏನು ಪ್ರಯತ್ನ ಮಾಡ್ತೇವೆ, ಸರ್ಕಾರವೇ ಇದು ನೋಡ್ಕೊಳ್ಳುವಂತಹ ಒಂದು ಏನು ನಾವು ಹೇಳ್ತೇವೆ ಸರ್ಕಾರವೇ ನೋಡ್ಕೊಳ್ತದೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾರೆ ಆ ಮೀಟಿಂಗಲ್ಲಿ. ಅಲ್ಲ, ರಘುಪತಿ ಭಟ್ರಿಗೆ ಈ ವಿಷಯ ಗೊತ್ತಿದೆ. ರಘುಪತಿ ಭಟ್ರು ಏನೋ ಮಾಡ್ತಾರೆ ಅಂತ ಹೇಳಿ ಭಾಳ ಸಮಯ ಆಯಿತು. ಏನು ಮಾಡ್ತಾರೆ ಅದು ಸರ್ಕಾರ. ಇವತ್ತು ಆಲ್ರೆಡಿ ಒಂದು ಅಜ್ಜರಕಾಡಲ್ಲಿ ಜಿಲ್ಲಾ ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆ ಅಲ್ಲಿದೆ. ಇಲ್ಲಿರೋದು 2 ಡಿಪಾರ್ಟ್ಮೆಂಟ್ ಮಾತ್ರ, ಏನದು ಮಹಿಳೆಯರದು ನಮ್ಮ ಬಾಣಂತಿದು ಮತ್ತು ಮಕ್ಕಳದು ಡಿಪಾರ್ಟ್ಮೆಂಟ್, ತಾಯಿ ಮತ್ತು ಮಕ್ಕಳ. ಈ ಡಿಪಾರ್ಟ್ಮೆಂಟ್ಗೆ ಯಾರೋ ಒಬ್ಬರು ಖಾಸಗಿಯವರು ಕೋಟ್ಯಾಂತರ ರೂಪಾಯಿ ಹಾಕಿ ಒಂದು ಕಟ್ಟಡ ಮತ್ತು ಬೇರೆ ವ್ಯವಸ್ಥೆ ಮಾಡಿದ ತಕ್ಷಣ
ಸರ್ಕಾರ ಅಷ್ಟು ಸುಲಭವಾಗಿ ಇದರ ಮೇಂಟೆನೆನ್ಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತುಂಬ ಪ್ರಕ್ರಿಯೆಗಳು ನಡೀಬೇಕು, ಚರ್ಚೆ ಆಗಬೇಕು, ಕ್ಯಾಬಿನೆಟ್ ಸಚಿವರು ಇದರ ಬಗ್ಗೆ ಅಡ್ವೊಕೇಸಿ ಅಂದರೆ ಅಲ್ಲಿ ಹೋಗಿ ಮಾತಾಡಬೇಕು, ಸಿ ಎಂ ಅದಕ್ಕೆ ಒಪ್ಪಬೇಕು, ಮತ್ತು ಏನಾದರೂ ಸಣ್ಣ ಪುಟ್ಟ ಹೊಸ ಕಾನೂನುಗಳನ್ನು ಇದಕ್ಕೋಸ್ಕರ ಮಾಡಬೇಕಾದೀತು. ಅಲ್ಲಿ ತನಕ ಏನಾದರೂ ಬದಲಿ ವ್ಯವಸ್ಥೆ, ಸರ್ಕಾರ ಹಣ ರಿಲೀಸ್ ಮಾಡುವ ತನಕ ಇಲೆಕ್ಟ್ರಿಕ್ ಬಿಲ್ ಕಟ್ಟೋದು, ಸಂಬಳ, ಬೇರೆ ಬೇರೆ ಸಾಮಗ್ರಿ ಖರೀದಿ ಮಾಡೋದು, ಮೇಂಟೆನೆನ್ಸ್ ಕಾಸ್ಟನ್ನು ಅಲ್ಲಿ ತನಕ ಯಾರು ಕೊಡೋದು ಅಂತ. ಈಗ ಏಕಾಏಕಿ ಮುಚ್ಚಿದರೆ ಮುಗೀತು, ಆ ಕಟ್ಟಡ ಪಾಳು ಬೀಳ್ತದೆ. ಏಕಾಏಕಿ ಮುಚ್ಚುತ್ತಾರೆ ಇವರು, ಹಾಗಾದರೆ ಹೇಳಿ. ಈಗ ಈ 3-4 ತಿಂಗಳು 5 ತಿಂಗಳು 6 ತಿಂಗಳಿಂದ ಟೆಸ್ಟ್ ಮಾಡ್ತಾ ಇರೋರು ಮೆಂಟಲಿ ಆದರೂ ಪ್ರಿಪೇರ್ ಆಗ್ತಾರೆ. ಹೆರಿಗೆ ಎಲ್ಲಿ ಮಾಡಿಸೋದು ಹೇಳಿ, ಯಾವ ಡಾಕ್ಟ್ರ್ ಹತ್ರ ಹೋಗೋದು, ಯಾರು ಬೆಸ್ಟ್ ಡಾಕ್ಟ್ರು, ಯಾವ ಕ್ಲಿನಿಕ್, ಎಲ್ಲಿ ಕಡಿಮೆ ಎಲ್ಲಿ ಆಗ್ತದೆ ಹೇಳಿ. ಈಗ ಫ್ರೀಯಾಗಿ ಮಾಡಿಕೊಂಡು ಬಂದವರಿಗೆ ಫ್ಯೂ ಲ್ಯಾಕ್ಸ್, ನನಗೆ ಗೊತ್ತಿಲ್ಲ ಬಟ್ ಏನಾದರೂ ಅದೇ ಫ್ಯೂ ಥೌಸಂಡ್ಸ್ ಇರ್ಬೋದು, ಆಲ್ ಆಫ್ ಎ ಸಡನ್ ಎಲ್ಲಿಂದ ತರ್ತಾರೆ? ಜಿಲ್ಲಾ ಆಸ್ಪತ್ರೆ ಎಲ್ಲ ಹೌದು, 10,000 ಹೆರಿಗೆ ಒಂದು ಇದು 2017 ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಳ್ಳಿ, ನೀವು 4 ವರ್ಷದಲ್ಲಿ ಭಾಗಿಸಿ ನೋಡಿ, ವರ್ಷಕ್ಕೆ 2,500 ಹೆರಿಗೆ, ವರ್ಷಕ್ಕೆ 2,500 ಹೆರಿಗೆ ಅಂದರೆ ತಿಂಗಳಿಗೇನೆ ಒಂದು 200 ಹೆರಿಗೆ ಆಗ್ತದೆ ಅಂದ್ರೆ ಅಷ್ಟು ಮಹಿಳೆಯರು ಎಲ್ಲಿ ಹೋಗುದು ನಾಳೆಯಿಂದ? ಇದಕ್ಕೆ ರಘುಪತಿ ಭಟ್ರಾಗ್ಲಿ, BJP ಜಿಲ್ಲಾಧ್ಯಕ್ಷರಾಗ್ಲಿ ಅಥವಾ ಶ್ರೀನಿವಾಸ ಪೂಜಾರಿ ಅವರಾಗ್ಲಿ, ನಾನು ಅವರ ಹೆಸರು ಯಾಕೆ ಉಲ್ಲೇಖ ಮಾಡಿದ್ದೀನಿ ಹೇಳಿದರೆ, ರಘುಪತಿ ಅವರು ಹೆಡ್ ಕ್ವಾರ್ಟರ್ಸ್ MLA, ಇದು ಉಡುಪಿ ಜಿಲ್ಲೆಯ ಕೇಂದ್ರ. ಶ್ರೀನಿವಾಸ ಪೂಜಾರರು ಡಿಸ್ಟ್ರಿಕ್ಟಿಂದ ಒಬ್ಬರು ಮಿನಿಸ್ಟರ್ ಆಗಿದ್ದರು. ಬೊಮ್ಮಾಯಿ ಅವರೀಗ CM ಆಗಿದ್ದಾರೆ. ಸೊ ಯಾರಾದರೂ ಒಬ್ಬರು ಅಟ್ಲೀಸ್ಟ್ ಒಂದು ಟ್ವೀಟ್ ಆದರೂ ಮಾಡಬೇಕು, ಈಗ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಮಾತಾಡಬೇಕಲ್ಲ, ಇಲ್ಲೊಂದು ಸಮಸ್ಯೆ ಆಗಿದೆ, ಜನಗಳನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ನಾವು ಯಾರು ಕಾಂಗ್ರೆಸ್ನವರು, ನಾವು ಅಥವಾ ಹೋಗಿ ಅಲ್ಲಿ ಧಿಕ್ಕಾರಕ್ಕೆ ಹೋಗ್ಬೋದು ಅಷ್ಟೇ, ನಮಗೆ ಹೋಗಿ ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ನಮ್ಗೆ ಹಕ್ಕಿದೆಯಾ? ಸರ್ಕಾರ ಕಟ್ಟಡ, ಸರ್ಕಾರ ಬೊಮ್ಮಾಯಿ ಅವರ ಕೈಯಲ್ಲಿ ಉಂಟು, ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ಬೇಕು ಹೇಳೋದು. ಮುಂದೆ ಸರ್ಕಾರಕ್ಕೆ ಒಂದು ಎಷ್ಟು ಒಂದು ಚಾಲೆಂಜಿಂಗ್ ಆಗಿರ್ಬೋದು ಸರ್, ಇದನ್ನ ಒಂದು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಖರ್ಚುಗಳೆಲ್ಲ ಇರ್ತದೆ. ಅದೇ ಚಾಲೆಂಜಿಂಗ್ ಅಂತ ನಾವು ಬಿಟ್ಟು ಬಿಡ್ಲಿಕ್ಕೆ ಆಗುದಿಲ್ಲ. ಚಾಲೆಂಜಿಂಗ್ ಹೌದು, ಎಗ್ರಿಡ್, ನಾನು ಹಾಗೆ ನಾಳೆಯಿಂದಲೇ ಗವರ್ಮೆಂಟ್ ಆಫ್ ಕರ್ನಾಟಕ ಇದರದ್ದು ಮೇಂಟೆನೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಉಂಟಂತ ನಾನು ಹೇಳಿದೆ, ಅಷ್ಟು ಜನರಲ್ ನಾಲೆಜ್ ನನಗಿದೆ. ಆದರೆ ಒಂದು ವ್ಯವಸ್ಥೆ ಏನು ಅಂತ ಆಗಬೇಕಲ್ವಾ. ಈಗ ಅಲ್ಲಿ ಎದುರುಗಡೆ ಒಂದು BR ಶೆಟ್ಟರು ಕಟ್ಟಡ ಮಾಡಿದ್ದಾರೆ, ಮಾಡಲಿಕ್ಕೆ ಹೊರಟಿದ್ದಾರೆ. ನಿಜವಾದ ಒಪ್ಪಂದ ಹೇಗಿತ್ತು ಅಂದರೆ, ಎದುರುಗಡೆಯ ಕಟ್ಟಡದಲ್ಲಿ ನಾನು 400 ಬೆಡ್ಡಿನ ಮಾಮೂಲಿ ಅಂದರೆ ಈಗ ಬೇರೆ ಬೇರೆ ಖಾಸಗಿ ಆಸ್ಪತ್ರೆ ಇದ್ದಾಗೆ ನಾನು ಮಾಡ್ತೇನೆ, ಅಲ್ಲಿಂದ ಬಂದ ಲಾಭದಿಂದ ಈ ಆಸ್ಪತ್ರೆ ನಾನು ಉಚಿತವಾಗಿ ಮಾಡ್ತೇನೆ ಹೇಳಿದೆ. ಆಗ ಪ್ರಮೋದ್ ಮಧ್ವರಾಜ್ರು ಏನು ಹೇಳಿದ್ರೆ ಇವರು ಮೊದಲು ಅದನ್ನು ಮಾಡಿ ಆಮೇಲೆ ಎಲ್ಲಾದರೂ ಇದನ್ನು ಮಾಡಲಿಕ್ಕೆ ತಡ ಆದರೆ ಹಾಜಿ ಅಬ್ದುಲ್ಲಾ ಅವರು ಕೊಟ್ಟ ಜಾಗ ಅದು, ಭಾಳ ದೊಡ್ಡ ವ್ಯಕ್ತಿ, ಇಡೀ ಉಡುಪಿ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಮೋದ್ ಮಧ್ವರಾಜ್ ಏನು ಹೇಳಿದರು, ನೀವು ಮೊದಲು ಇದನ್ನು ಮಾಡಿ, ಉಚಿತವಾಗಿ ಕೊಡಲಿಕ್ಕೆ ಶುರು ಮಾಡಿ, ಆಮೇಲೆ ನೀವು ಅಲ್ಲಿ ಮಾಡಿ ಹೇಳಿದರು. ಅಲ್ಲಿ ಮಾಡಲಿಕ್ಕೆ ಈಗ ನಮ್ಮ ಉಡುಪಿಯಲ್ಲಿ -3 ಅಂದರೆ ಗ್ರೌಂಡಿಂದ ಕೆಳಗೆ 3 ಮಹಡಿ ಹೋಗ್ಲಿಕ್ಕಿಲ್ಲ ಅಂತ ಕಾನೂನು ಇದೆ. ಅಂದರೆ ಅಷ್ಟು ದೊಡ್ಡ ಬಿಲ್ಡಿಂಗಿಗೆ ಪರ್ಮಿಷನ್ ಆಗೋದು ಅದೆಲ್ಲ ಟೌನ್ ಪ್ಲಾನಿಂಗ್ ಇದು ಒಂದು ರೂಲ್ಸ್ ಇದೆ. ಹಾಗಾಗಿ ಅದನ್ನು ನಿಲ್ಲಿಸಿದ್ದಾರೆ ಈಗಿನ ಸರ್ಕಾರ. ಆದರೆ ಪ್ರಮೋದ್ ಮಧ್ವರಾಜ್ ಏನು ಹೇಳ್ತಾರೆ, ಯಾವುದೇ ರೂಲ್ಸ್ ಇರಲಿ ಮಾಡೋದು ಸರ್ಕಾರ, ಒಂದು ಸ್ಪೆಷಲ್ ಪರ್ಮಿಷನ್ ತಗೊಂಡು ಬರ್ಬೋದು. ಹಿಂದೆ ಅಂಥ ಉದಾಹರಣೆ ಇದೆ, ಈಗ ಒಂದು -3 ಮಾಡಿದ್ದಾರೆ ಅವರು, ಅದಕ್ಕೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಟ್ಟರೆ BR ಶೆಟ್ಟರು ಅದನ್ನು ಕಂಪ್ಲೀಟ್ ಮಾಡ್ತಾರೆ, ಕಂಪ್ಲೀಟ್ ಮಾಡಿದ ನಂತರ ಅಲ್ಲಿ ಆಸ್ಪತ್ರೆ ನಡೆಸ್ತಾರೆ, ಆಸ್ಪತ್ರೆ ಲಾಭದಿಂದ ಇದನ್ನು ಮಾಡ್ತಾರೆ. ಇದನ್ನು BR ಶೆಟ್ಟರು ಸ್ಪಷ್ಟವಾಗಿ ನನಗೆ ಅಲ್ಲಿ ಆಸ್ಪತ್ರೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಇಲ್ಲಿ ಹೇಳಲಿಲ್ಲ. ಅವ್ರದ್ದೇನು ಕಷ್ಟಗಳು, ಅದೇನು ಟೆಂಪರರಿ ಆಗಿರ್ಬೋದು. ಈಗ ಅವರಿಗೊಂದು ಕೊಟ್ಟದ್ದು ಮಾತು ಉಳಿಸ್ಬೇಕಲ್ಲ ಸರ್ಕಾರ, ಕೊಟ್ಟ ಸರ್ಕಾರ ಬೇರೆ ಇರ್ಬೋದು ಬಟ್ ಸರ್ಕಾರ ಸರ್ಕಾರ ಅಲ್ಲ. ಅದೀಗ ನಾನು ಅದೇ ಹೇಳಿದ್ದು, ಏನಾದರೂ ಒಂದು ಸೊಲ್ಯೂಷನ್, ಒಂದು ಮೀಟಿಂಗ್ ಮಾಡಬೇಕಲ್ಲ, ಒಂದು ಪಬ್ಲಿಕ್ಕಿಗೆ ಇನ್ಫಾರ್ಮ್ ಮಾಡಬೇಕಲ್ಲ ಏನಾಗ್ತಾ ಇದೆ ಅಂತ, ಅದೇ ಮಾಡ್ತಾ ಇಲ್ಲ ಇವರು ಅಂತ. ಓಕೆ, ಪಬ್ಲಿಕ್ ಏನೋ ಒಂದು ಮೀಟಿಂಗ್ ಮಾಡಿ ಇದಕ್ಕೊಂದು ಏನೊಂದು ಸೊಲ್ಯೂಷನ್ ಕಂಡು ಹಿಡಿಬೇಕು ಅಂತ ಹೇಳ್ತೀರಾ ನೀವು. ಆಗ ಏನು ಪ್ರಾಬ್ಲಮ್ ಜನರು ಏನು ಫೇಸ್ ಮಾಡ್ತಾ ಇದ್ದಾರೆ ಅದೊಂದು ಕಂಪ್ಲೀಟ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀರಾ? ಸಾಲ್ವ್
ಆದರೆ ಬಹಳ ಸಂತೋಷ, ಸಾಲ್ವ್ ಯಾವಾಗ ಆಗ್ತದೆ ದೇವರಿಗೆ ಗೊತ್ತು. ಆದರೆ ಇವರು ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆನೂ ಇಡಬೇಕಲ್ಲ. ಈಗ ಎಷ್ಟು ಮಹಿಳೆ ಎಲ್ಲಿ ಇಟ್ಟಿದ್ದಾರೆ ನನಗೇನು ಮಾಹಿತಿ ಇಲ್ಲ, ನೀವು ಹೇಳಬೇಕು ಅವ್ರು ಏನು ಮಾಡಿದರು. ಅವರೀಗ ಆಸ್ಪತ್ರೆಯ ಸಿಬ್ಬಂದಿಗಳು 3-4 ತಿಂಗಳಿಂದ ಸಂಬಳ ಕೊಡಲಿಲ್ಲ ಹೇಳಿ ನಾಡ್ದು 11ನೇ ತಾರೀಕು ಪ್ರೊಟೆಸ್ಟ್ ಕೂತ್ಕೊಳ್ತಾರೆ ಅಂತ ನನಗೆ ಅಲ್ಲಿ ಒಳಗಡೆಯವರೇ ಸಿಬ್ಬಂದಿಗಳು ಹೇಳಿದ್ದಾರೆ. ಸೊ ಕಾಲಕ್ರಮೇಣ ಏನಾಗ್ತದೆ, ಈಗಾಗಲೇ ಎಷ್ಟೋ ಜನ ಬಿಟ್ಟರು. ಅವರು ಸಂಬಳ ಕೇಳಿದರೆ ಮ್ಯಾನೇಜ್ಮೆಂಟ್ ಹೇಳ್ತದೆ ಇದು ಸರ್ಕಾರಿ ಆಸ್ಪತ್ರೆ, ನೀವು ಸರ್ಕಾರದ ಹತ್ರ ಹೋಗಿ ಕೇಳ್ತದೆ ಹೇಳ್ತಾರೆ. ಸರ್ಕಾರ ಹೇಳ್ತದಂತೆ ನಿಮಗೆ ಕೆಲಸ ಕೊಟ್ಟದ್ದು ನಾವ, ಅವ್ರ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗಿ ಹೇಳ್ತಾರೆ. ಆಗ ಏನಾಗ್ತದೆ, ಇವರು ಕೆಲಸ ಬಿಡಲೇಬೇಕಲ್ವ, ಇವರ ಹೊಟ್ಟೆ ಪಾಡು. ಇವರು ಕೆಲಸ ಬಿಟ್ಟಾಗ ಹೇರಿಗೆ ಮಾಡುದು ಯಾರು, ಅದು ಪಾಳು ಬೀಳ್ತದೆ. ಆ ಪಾಳು ಬಿದ್ದಾಗ ಅಲ್ಲಿಯ ಬಿ ಆರ್ ಶೆಟ್ರ ಯಾರೇ ಹಾಕಿದಿರ್ಲಿ, ಒಂದು ಸಣ್ಣ ಯಂತ್ರ ಆದರೂ ಹಾಳಾಗ್ಬಾರ್ದು ನಮ್ಮ ದೇಶದಲ್ಲಿ, ಅದು ಖಾಸಗಿ ಇರಲಿ ಪಬ್ಲಿಕ್ ಇರಲಿ ಅದೆಲ್ಲವೂ ಹಾಳಾಗ್ತದೆ ಅಲ್ಲಿ. ಸೊ ಈಗ ಅದು ಸರಿಯೋ ತಪ್ಪೋ, ಅದು ಒಪ್ಪಂದ ಸರಿಯೋ, ಅದು ಎಲ್ಲ ನಾವು ಮಾತಾಡುವ, ಅದು ಬೇಕಾದಷ್ಟು ಚರ್ಚೆ ಮಾಡುವ. ಅದು ಕೋರ್ಟಲ್ಲಿ ಕೆಲವರು ಹೋಗಿದ್ದಾರೆ, ಯಾರು ಹಾಜಿ ಅಬ್ದುಲ್ಲಾ ಅವರ ಕೆಲವರು ಅಭಿಮಾನಿಗಳು ಸಿದ್ದರಾಮಯ್ಯರನ್ನು ಚಾಲೆಂಜ್ ಮಾಡಿ ಕೋರ್ಟಿಗೂ ಹೋಗಿದ್ದಾರೆ, ಬಿ ಆರ್ ಶೆಟ್ರ ಎಗೇನ್ಸ್ಟ್ ಕೋರ್ಟಿಗೆ ಹೋಗಿದ್ದಾರೆ. ಅದೆಲ್ಲ ಮತ್ತೆ ಮಾಡುವ, ಅದಾಗಲಿ ಅದ್ರ ಪಾಡಿಗೆ ಅದಾಗಲಿ, ಅದು ನ್ಯಾಯಾಲಯ ತೀರ್ಪು ಕೊಡ್ತದೆ, ಇಂಡಿಯಾದಲ್ಲಿ ಬಹಳ ವರ್ಷ ಹೋಗ್ತದೆ. ಬಟ್ ಈಗ ವಾಪಸ್ ಕಳಿಸ್ತಾರಲ್ಲ ಹೆಂಗಸರಿಗೆ, ಅವರಿಗೊಂದು ನ್ಯಾಯ ಕೊಡಬೇಕಂತ. ಓಕೆ, ಅವ್ನು ಬಿ ಆರ್ ಶೆಟ್ಟಿ ಅವ್ರಿಗೆ ಒಂದು ಕನಸು ಇದ್ದಿತ್ತು ಅಂದ್ರೆ ಉಡುಪಿಯಲ್ಲಿ ಒಂದು ಜನರ ಸೇವೆ ಮಾಡಬೇಕು ಅನ್ನುವಂಥದ್ದು, ಬಟ್ ಅಕಸ್ಮಾತ್ ಆಗಿ ಈ ಥರ ಆಗ್ತದೆ ಅಂತ ಅವರು ಕೂಡ ಅಂದ್ಕೊಂಡು ಇರಲಿಕ್ಕಿಲ್ಲ. ಅಲ್ಲ, ಇಲ್ಲಿ ಒಂದು ನಮಗೆ ಸ್ಪಷ್ಟತೆ ಬೇಕೇನೆಂದ್ರೆ ಅವರ ವ್ಯಾವಹಾರಿಕ ನಷ್ಟಕ್ಕೋಸ್ಕರ ಅವ್ರು ನಿಲ್ಲಿಸ್ತಾ ಇದ್ದಾರೆ ಇದನ್ನ, ಅಥವಾ ಅವರು ಒಂದು ಕಡೆ ಹೇಳಿದ್ದಾರೆ ಸರ್ಕಾರ ನಮಗೆ 30 ಕೋಟಿಯ, ನನಗೆ ಫಿಗರ್ ಕರೆಕ್ಟ್ ನೆನಪಿಲ್ಲ ಸಾರಿ, ಬಟ್ ಇಟ್ ಈಸ್ ಸಮಥಿಂಗ್ ಮೋರ್ ದೆನ್ 30 ಅಥವಾ 30 ನೋಟ್ ಬಿಲೋ 30 ಕೋಟಿಯನ್ನು ಕೊಡಲಿಕ್ಕಿದೆ, ಹಾಗಾಗಿ ನಾವು ಸರ್ಕಾರಕ್ಕೆ ಕೊಡುವ ಈ ವ್ಯವಸ್ಥೆಯನ್ನು ನಿಲ್ಲಿಸಬೇಕು ಅಂತ. ಈಗ ಕೆ ಎಮ್ ಸಿ ಅವರು ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅವಿನಾಶ್ ಶೆಟ್ರು ಸ್ಟೇಟ್ಮೆಂಟ್ ಕೊಟ್ಟರು ಮೇ ಬಿ ಒಂದು 3 ಮಂತ್ಸ್ ಬ್ಯಾಕ್, ಅದನ್ನೇ ಎಷ್ಟು ಕೋಟಿ ನೆನಪಿಲ್ಲ, ESI ನಮಗೆ ಬರಲಿಕ್ಕಿಲ್ಲ, ಸರ್ಕಾರದ ಕ್ಲೇಮ್ ಬರಲಿಲ್ಲ, ಹಾಗಾಗಿ ನಾವು ಆಯುಷ್ಮಾನ್ ESI ಎಲ್ಲ ನಿಲ್ಲಿಸ್ತೇವೆ ಹೇಳಿದ್ದಾರೆ. ಸೊ ಈಗ ಬಿ ಆರ್ ಶೆಟ್ರು ಯಾವ ಕಾರಣಕ್ಕೆ ಆ ಮ್ಯಾನೇಜ್ಮೆಂಟ್ ಮಾಡ್ತಾ ಇಲ್ಲ ಎಂಬುವಂಥದ್ದು ಮೊದಲು ಸ್ಪಷ್ಟ ಆಗಬೇಕು. ಬಿ ಆರ್ ಶೆಟ್ರ ಹತ್ರ ಈಗ ಪ್ರಮೋದ್ ಮಧುರಾಜ್ ಮಾತಾಡೋದಲ್ಲ, ಪ್ರಮೋದ್ ಮಧುರಾಜ್ ಶಾಸಕರು ಅಲ್ಲ, ಪ್ರಮೋದ್ ಮಧುರಾಜ್ ಸರ್ಕಾರ ನಡೆಸುವ ಪಕ್ಷದ ಪ್ರತಿನಿಧಿಯೂ ಅಲ್ಲ. ಹಾಗಾಗಿ ಬಿ ಆರ್ ಶೆಟ್ರನ್ನು ಕರೆಸಿ ಶೆಟ್ರೆ ಈಗ ಏನು ಮಾಡುವ, ಈಗ ನಿಮ್ದು ಏನು ಎಷ್ಟು ಬರಲಿಕ್ಕೆ ಉಂಟು ಸರ್ಕಾರದಿಂದ, ಆಯಿತು ಸರ್ಕಾರಕ್ಕೂ ಕಷ್ಟ ಇದೆಯಾ, ಸರ್ಕಾರಕ್ಕೆ ಲಾಕ್ಡೌನ್ನಿಂದ ಕಷ್ಟ ಇದೆ, ಹಾಗಾದರೆ ನಾವು ಅದನ್ನು ಯಾವಾಗ ಕೊಡ್ತೇವೆ, ನೀವು ಅಲ್ಲಿ ತನಕ ನೀವು ಅದು ಏನಾದರೂ ನಡೆಸ್ಬೋದಲ್ಲ ಅಂತ ಒಂದು ಮಾತುಕತೆ ಆಗಬೇಕಲ್ಲ. ಓಕೆ, ಮಾತುಕತೆ ಪಾರದರ್ಶಕ ಆಗಬೇಕು, ಇವರು ಎಲ್ಲೋ ಕೋಣೆಯಲ್ಲಿ ಕೂತಲ್ಲ, ಇದು ಜನರಿಗೆ ಗೊತ್ತಾಗಬೇಕು. ಓಕೆ ಸರ್, ಅವ್ರು ಹೇಳೋದು ಒಂದೇ, ಯಾವುದೇ ಕಾರಣಕ್ಕೂ ಬಡವರಿಗೆ ಒಂದು ಏನು ನಿರಾಸೆ ಆಗಬಾರ್ದು. ಎಷ್ಟೋ ಜನ ದೂರದ ಊರಿಂದ ಬರ್ತಾರೆ, ಏನು ಫ್ರೀ ಅಂದರೆ ಫೆಸಿಲಿಟಿ ಸಿಗ್ತದೆ ಅಂತ, ಎಲ್ಲರೂ ಕೂಡ ಸಾಮಾನ್ಯವಾಗಿ ಬಂದೇ ಬರ್ತಾರೆ, ಏನು ಉಚಿತವಾಗಿ ಸಿಗುತ್ತೆ ಅಂತ ಹೇಳಿದರೆ ಎಷ್ಟೋ ಜನ ಬಡವರು ಇರ್ತಾರೆ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಏನೇನು ಟ್ರೀಟ್ಮೆಂಟ್ ಕೊಡುವಂಥದ್ದು ಅದನ್ನು ನಿಲ್ಲಿಸಬಾರ್ದು, ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಸರ್, ನಾನು ನಿಮ್ಮ ಜೊತೆ ಮಾತಾಡ್ತೆ, ಈಗ ನಾವು MOU ಅಂತ ಹೇಳಿ ಏನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದು ಒಪ್ಪಂದ ಆಗಿರ್ತದೆ, ಈ ಮೊದಲು ಏನು ಒಪ್ಪಂದ ಆಗಿತ್ತು ಸರ್ ಇದಕ್ಕೆ ಮುಂಚೆ? ಅದೇ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದು ಅಂದರೆ ಇದೆಲ್ಲ ಏನು ಹೇಳ್ತಾರೆ, ಇದಕ್ಕೆ ಪ್ರೆಸಿಡೆನ್ಸ್ ಇರುವುದಿಲ್ಲ, ಅಂದರೆ ಹೊಸ್ತು ಹೊಸ್ತು ಇದೆಲ್ಲ. ಹಿಂದೆ ಯಾರು ಇಷ್ಟು ಶ್ರೀಮಂತರಿರಲಿಲ್ಲ, ಬಂದು ಸರ್ಕಾರದ ಹತ್ರ ನನಗೆ ಲ್ಯಾಂಡ್ ಕೊಡಿ, ನಾನು 200 ಕೋಟಿ 200 ಬೆಡ್ಡಿನ ಆಸ್ಪತ್ರೆ ನಾನು ನಡೆಸ್ತೇನೆ ನನಗೆ, ಈ ಥರ ಎಲ್ಲ ಆಫರ್ ಬರ್ತಿರಲಿಲ್ಲ, ಯಾರು ಮಾಡ್ತಿರಲಿಲ್ಲ. ಈಗ ಉದ್ಯಮಿಗಳು ಗಟ್ಟಿಯಾಗಿದ್ದಾರೆ, ಅವರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಟ್ಟರು. ಅವರ ಪ್ರಪೋಸಲ್ ಏನಿತ್ತು ಹೇಳಿದರೆ, ನನಗೆ ಉಡುಪಿಯಿಂದ, ನಾನು ಹುಟ್ಟಿ ಬೆಳೆದವನು, ಉಡುಪಿಯಲ್ಲಿ ನಾನು ಕೌನ್ಸಿಲರ್ ಆಗಿದ್ದೆ, ಈಗ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದ್ದೇನೆ, ತುಂಬ ಒಂದು ಇದು ಮಾಡಿದ್ದೇನೆ, ಯಾರೋ ಹೆಸರು ಹೇಳಿದರು ಅವರು, ನನಗೆ ನೆನಪಾಗ್ತಿಲ್ಲ, ಯಾರೋ ಅವರಿಗೆ ಕೇಳಿದ್ರಂತೆ, ನೀನು ಇಷ್ಟೆಲ್ಲ ಹೆಸರು ಮಾಡಿದಿ ಉಡುಪಿಗೆ ಏನು ಮಾಡಿದಿ ಅಂತ ಕೇಳಿದ್ರಂತೆ. ಸ್ಪೀಚಲ್ಲಿ ಹೇಳಿದ್ ನನಗೆ ಅದು ಹೆಸರು ನೆನಪಿತ್ತು ಮೊನ್ನೆ ತಾನೆ. ಅದಕ್ಕೆ ಒಂದು ಇಲ್ಲ, ನಾನು ಉಡುಪಿಯ ಮಧ್ಯಭಾಗದಲ್ಲಿ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿ ಅವರು ಗೌರ್ಮೆಂಟಿಗೆ ಪ್ರಪೋಸಲ್ ಕೊಟ್ಟರು. ಏನು ಪ್ರಪೋಸಲ್ ಕೊಟ್ಟರು, ಅಲ್ಲಿ 2 ನಿವೇಶನ ಇದೆ, ಒಂದರಲ್ಲಿ ನಾನು ಬಿಸ್ನೆಸ್ ಮಾಡುವ ಆಸ್ಪತ್ರೆ ಮಾಡ್ತೇನೆ, ಅಂದರೆ
ಚಾರ್ಜ್ ಮಾಡ್ತೇವೆ ಜನರಿಗೆ, ಅದರಿಂದ ಲಾಭ ಬರ್ತದೆ. ಅಲ್ಲೂ ಉದ್ಯೋಗ ಸೃಷ್ಟಿ ಆಗ್ತದೆ, ಅದರದ್ದು ಕೂಡ ಒಂದು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗೆ ಕಾಂಪಿಟಿಷನ್ ಬರ್ತದೆ. ಅಲ್ಲಿಂದ ಬಂದ ಲಾಭದಲ್ಲಿ ಈ ಕಡೆ ನಾನು 200 ಬೆಡ್ಡಿನ ಆಸ್ಪತ್ರೆ ನಾನು ಉಚಿತವಾಗಿ ಕೊಡ್ತೇನೆ. ಸರ್ಕಾರದ ಆಸ್ಪತ್ರೆಯಲ್ಲಿ ಏನೇನು ಉಚಿತವಾಗಿ ಸಿಗ್ತದೆ ಅದೆಲ್ಲವನ್ನು ನಾನು ಕೊಡ್ತೇನೆ. ಆದರೆ ಸರ್ಕಾರ ಆಸ್ಪತ್ರೆ ಗುಣಮಟ್ಟಕ್ಕಿಂತ ತುಂಬ ಜಾಸ್ತಿ ಒಳ್ಳೆಯ ಗುಣಮಟ್ಟದ ಆಸ್ಪತ್ರೆ ಕೊಡ್ತೇನೆ ಅಂತ ಅವರು ಹೇಳಿದರು. ಅದಕ್ಕೆ ಅವರ ಜೊತೆ ಒಂದು ಒಪ್ಪಂದ ಆಯಿತು ಸರ್ಕಾರದವರು. ಆ ಒಪ್ಪಂದದ ಪ್ರಕಾರ ಆಸ್ತಿ ಅವರಿಗೆ ಕೊಡುವುದಿಲ್ಲ, ಜಾಗ ಅವರಿಗೆ, ಕಟ್ಟಡ ಕಟ್ಟಿದ ತಕ್ಷಣ ಜಾಗ ಅವರದಾಗುವುದಿಲ್ಲ. ಮತ್ತೆ ಅವರು ಅವರ ತಂದೆ ಹೆಸರು ಏನು ಬರೆದಿದ್ದಾರೆ ಅದು ಒಂದು ಅವರಿಗೆ ಗೌರವ ಅಷ್ಟೆ. ಅವರ ಆಸ್ತಿ ಸರ್ಕಾರದೇ, ಮ್ಯಾನೇಜ್ ಮಾಡುದು ಅವರು. ಅದರಲ್ಲಿ ಒಂದಿಷ್ಟು ಡಾಕ್ಟರ್ ಸರ್ಕಾರದವರು ಇದ್ದಾರೆ, ಯಾಕಂದ್ರೆ ಹಿಂದೆ 40 ಬೆಡ್ಡಿದ ಆಸ್ಪತ್ರೆ ಇತ್ತಲ್ಲಿ, ಹಿಂದೆಯಲ್ಲಿ ಡಾಕ್ಟರ್ ಇದ್ರು, ಹಿಂದೆ ಇತ್ತು, ಅದೇ ವ್ಯವಸ್ಥೆಯಲ್ಲಿ ಇದ್ರ ಜೊತೆಗೆ ಹಾಕಿ ಅದಕ್ಕೆ ಅಡಿಷನಲ್ ಆಗಿ ಇವರ ವ್ಯವಸ್ಥೆ ದೊಡ್ಡದು ಮಾಡಿ ಮಾಡುವಂತ MOU ಅವರು ಸೈನ್ ಮಾಡಿದ್ರು. ಅದು MOU ಬಗ್ಗೆನೂ ತುಂಬಾ ಚರ್ಚೆ ಇದೆ, ಅದು ಎಷ್ಟು ಕಾನೂನು ಬದ್ಧ ಅದೆಲ್ಲ ಬಿಡಿ, ನಾನು ಅದೇ ಹೇಳಿದ್ದು. ಅದಕ್ಕೆ ತೀರ್ಮಾನ ಮಾಡಲಿಕ್ಕೆ ವರ್ಷಗಟ್ಟಲೆ ಹೋಗ್ತದೆ, ಕೋರ್ಟ್ ಇದೆ. ನನಗೇನು ಭಯ ಇತ್ತು, ಇವರು ನಾಳೆ ಏನಾದರೂ ಫ್ರೀ ಕೊಡೋದು ನಿಲ್ಲಿಸಿ ಚಾರ್ಜ್ ಮಾಡಿದ್ರೆ ಹೇಳಿ. ಆಗಿನ ಸಚಿವ ಪ್ರಮೋದ್ ಮಧುರಾಜ್ರ ಹತ್ರ ನಾನು ಇದನ್ನು ಮಾತಾಡಿದ್ದೆ. ಜನ ನಮಗೆ ಕೇಳ್ತಾರೆ ನೀವೇನು ಡಿಸೈಡ್ ಮಾಡಿದ್ರಿ. ಆಗ ಅವರು ಹೇಳಿದರು ಅಂಥ ಪರಿಸ್ಥಿತಿ ಬರೋದಿಲ್ಲ, ಅಂಥ ಪರಿಸ್ಥಿತಿ ಬಂದಾಗ ನಾವು ಫೈಟ್ ಮಾಡೋಣ, ಯಾಕಂದರೆ ಅದು ಉಲ್ಲಂಘನೆ ಆಗ್ತದೆ, ಒಪ್ಪಂದದ ಉಲ್ಲಂಘನೆ ಆಗ್ತದೆ. ಈ ಸಮಸ್ಯೆ ಈಗ ಈ ಥರ ಬರ್ತದೆ ಅಥವಾ ಅವರಿಗೂ ಕೂಡ ಆರ್ಥಿಕವಾದಂಥ ಏರಿಳಿತ ಬರ್ಬೋದು ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ, ಆ ಒಪ್ಪಂದದಲ್ಲಿ ಏನು ಸ್ಪಷ್ಟತೆ ಇದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನೇ ಬಯಸೋದು ಈಗ, ಅದನ್ನು ಯಾರು ಕ್ಲಿಯರ್ ಮಾಡಬೇಕು? ಆ ಒಪ್ಪಂದ ಈಗ ಯಾರ ಕಸ್ಟಡಿಯಲ್ಲಿ ಉಂಟು? ಪ್ರಮೋದ್ ಮಧುರಾಜರ ಮನೆಯಲ್ಲಲ್ಲ ಅಲ್ಲ ಅದು ಇರೋದು, ಈಗ ಇದು ಸರ್ಕಾರದ ಕಸ್ಟಡಿಯಲ್ಲಿ ಉಂಟು. ರಘುಪತಿ ಭಟ್ರು ಅವಳು ನಮ್ಮ ಬೇರೆ ಶಾಸಕರು ಹೋಗಿ ಆ ಒಪ್ಪಂದವನ್ನು ತಂದು ಅದರಲ್ಲಿ ಏನು ಕ್ಲಾಸ್ ಇದೆ, ಈ ಥರ BR ಶೆಟ್ರು ಮ್ಯಾನೇಜ್ಮೆಂಟ್ ಮಾಡೋದು ಸ್ಟಾಪ್ ಮಾಡಿದಾಗ ಅದು ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಅಥವಾ ಅದರಲ್ಲಿ ಏನೂ ಅದ್ರ ಬಗ್ಗೆ ಸ್ಪಷ್ಟನೆ ಇಲ್ಲದಿದ್ದರೆ ಸರ್ಕಾರ ಏನಾದರೂ ಡಿಸಿಷನ್ ತಗೊಳ್ಬೇಕಲ್ಲ. ಈಗ ಅದನ್ನು ಹಾಗೇ ಬಿಟ್ಟು ಅಷ್ಟು ಒಳ್ಳೆ ಬ್ಯೂಟಿಫುಲ್ ಹಾಸ್ಪಿಟಲ್ ಸರ್ಕಾರ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದಲ್ಲಿ. ಯಾರೋ ಒಬ್ರು ಕಟ್ಟಿದ್ದಾರೆ, ಅದನ್ನ ನಡೆಸಿಕೊಂಡು ಹೋಗ್ಬೇಕಲ್ಲ. ಒಬ್ರು ಕಾಲರ್ ರೆಡಿ ಇದ್ದಾರೆ ಸರ್, ಮಾನಸ ಅಂತ ಹೇಳಿ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ ಕರೆ ಮಾಡ್ತಾ ಇದ್ದೇನೆ, ಮಾನಸ ಅಂತ. ಓಕೆ ಹೇಳಿ. ನನ್ಗೆ ನೇರವಾಗಿ 2 ಕ್ವೆಶ್ಚನ್ ಇದೆ. ಕೇಳಿ. ಒಂದು ಏನಂತ ಹೇಳಿದ್ರೆ, ಈ ಕಟ್ಟಡ ಅನ್ನುವಂಥದ್ದು PPP ಮಾಡೆಲ್ ಅಲ್ಲಿ ಇದೆ. ಇನ್ನು ಆಸ್ಪತ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಬ್ರು ಹಿಂದಿನಿಂದ ಶಾಸಕರು ಹೇಳ್ಕೊಂಡ್ ಬಂದಿರುವಂತೆ, ರಘುಪತಿ ಭಟ್ರು ಶಾಸಕರು ಹೇಳ್ಕೊಂಡ್ ಬಂದಿರುವಂತೆ ಒಂದು ಸರ್ಕಾರದ ಕಮಿಟಿ ಇರ್ಬೇಕು ಅಂತ. ಸರ್ಕಾರದ ಕಮಿಟಿ ಅಲ್ಲಿ DC ನೇತೃತ್ವದಲ್ಲಿ ಇದೆ, ಬಟ್ ಅದು ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿ ಈಗಲೂ ಗೊತ್ತಿಲ್ಲ. ಇನ್ನೊಂದು ಅಂತ ಹೇಳಿದ್ರೆ, 400 ಬೆಡ್ಗೆ ಸರ್ಕಾರ ಇದು ನಗರಸಭೆ ಪರ್ಮಿಷನ್ ಕೊಟ್ಟಿಲ್ಲ, ಸ್ಟಿಲ್ ಅದನ್ನ ಮೋರ್ ದೆನ್ 20 ಫೀಟ್ ಫೌಂಡೇಶನ್ ತೆಗೆದಿದ್ದಾರೆ. ಈಗ ಅದರಲ್ಲಿ ನೀರು ತುಂಬ್ತಾ ಇದೆ, ಅಂದ್ರೆ ಇಲ್ಲಿ ಎಲ್ಲಿ ಲೋಪ ಆಗಿದೆ ಅನ್ನುವಂಥದ್ದು ಮಾಹಿತಿ ಬೇಕು. ಖಂಡಿತ ಸರ್ ಹೇಳ್ತಾರೆ. ಅದೇ ಈಗ ಜನರಲ್ ಆಗಿ, ಈ ಬರೀ ಮಕ್ಕಳ ಮತ್ತು ತಾಯಿ ಮತ್ತು ಮಕ್ಕಳಲ್ಲ, ಜನರಲ್ ಆಗಿ ಸರ್ಕಾರಿ ಆಸ್ಪತ್ರೆ ನಡೆಸಲಿಕ್ಕೆ ಬೇರೆ ಬೇರೆ ಕ್ಷೇತ್ರದ ವೈದ್ಯರುಗಳು ಸೇರಿಸಿದಂತಹ ಒಂದು ಕಮಿಟಿ ಕೆಲಸ ಮಾಡ್ತದೆ. ಈ ಆಸ್ಪತ್ರೆ ಮ್ಯಾನೇಜ್ಮೆಂಟಿಗೆ ಆ ಕಮಿಟಿಗೆ ರೈಟ್ಸ್ ಇಲ್ಲ, ಆ ಕಮಿಟಿ ಮಾಡಿದಾರೆ ಇಲ್ಲ, ಅವ್ರು ಹೇಳಿದಾಗೆ ಪಾರದರ್ಶಕತೆ ಇಲ್ಲ, ನನಗೂ ಗೊತ್ತಿಲ್ಲ. ಈ ಆಸ್ಪತ್ರೆ ಮ್ಯಾನೇಜ್ಮೆಂಟನ್ನು BR ಶೆಟ್ಟಿಯ ಕಂಪನಿಯೇ ಮಾಡ್ತಿತ್ತು. ರಿಕ್ರೂಟ್ಮೆಂಟ್, ಸಂಬಳ ಕೊಡೋದು, ಮೇಂಟೆನೆನ್ಸ್ ಎಲ್ಲವೂ ಅವರು ಮಾಡ್ತಿದ್ರು. ಬಟ್ ಒಳ್ಳೆ ಮಾಡಿದ್ದಾರೆ. ಸಿ ನೀವೇ ಹೇಳಿದ್ರಿ 10,000 ಡೆಲಿವರೀಸ್, ಸೊ ಗುಡ್, ಒಳ್ಳೆ ಮಾಡಿದ್ದಾರೆ. ಈಗ ಎದುರಿದು ಉಂಟಲ್ವಾ, ಅವರು ಹೇಳಿದ್ದು ಕರೆಕ್ಟ್, ನನಗೂ ಗೊತ್ತಿದೆ, ಅದು ಕಾನೂನು ಉಲ್ಲಂಘನೆ, ಅದು ನಾನು ಇಲ್ಲೇ ಹೇಳುವುದಿಲ್ಲ. -3 ಮಾಡಿದ್ದು ಅದು ಕಾನೂನು ಉಲ್ಲಂಘನೆ ಆಯ್ತಪ್ಪ, ಈಗ ಮಾಡಿದ್ದಾರೆ, ಈಗ ವಾಟ್ ನೆಕ್ಸ್ಟ್? ಇವ್ರು ಹೇಳಿದಾಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡದ, ಅಲ್ಲಿ ಈಜುದ ಯಾರಾದರೂ ಅಲ್ವಾ? ಈಗ ಅವರಿಗೆ ಒಂದ ಪರ್ಮಿಷನ್ ಕೊಡಬೇಕಲ್ಲ, ಯಾಕೆ ಸಾಧ್ಯ ಇಲ್ಲ? ಈಗ ಏನಾಗ್ತದೆ, ದೊಡ್ಡ ಕಟ್ಟಡ, ಒಂದು ನೆಲ ಮಾಡಿ ಎಕ್ಸ್ಟ್ರಾ, ಏನು ತೊಂದರೆ ಆಗುದಿಲ್ಲ. ಅದಕ್ಕೆ ಬೇಕಾದಷ್ಟೇ ಪಿಲ್ಲರ್ ಅದು ಇದೆಲ್ಲ ಕರೆಕ್ಟಾಗಿ ಒಂದು ಹಾಕಿದರೆ, ಅಂದರೆ -3 ಹೋದದ ನಿಮಿತ್ತ ಅದಕ್ಕೆ ಬೇಕಾದಂಥ ಎಲ್ಲ ರಿಟೈನಿಂಗ್ ವಾಲ್, ಕಾಂಕ್ರೀಟ್ ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಒಂದು ಬಿಲ್ಡಿಂಗ್ ಮಾಡಲಿಕ್ಕೆ ಸ್ಪೆಷಲ್ ಪರ್ಮಿಷನ್ ಕೊಡ್ಬೋದಲ್ಲ. ಈ ಥರ
ಡೆಡ್ ಆಗೋದ್ಕಿಂತ, ಅದು ಯೂಸ್ ಆಗದೆ ಹಾಳಾಗೋದ್ಕಿಂತ ಸ್ಪೆಷಲ್ ಪರ್ಮಿಷನ್ ಯಾರು ಕೊಡಬೇಕು? ಈಗಿನ ಸರ್ಕಾರ. ಹಾಗಾಗಿ ಅದನ್ನು ರಘುಪತಿ ಭಟ್ರು ವಿಶೇಷ ಮುತುವರ್ಜಿ ತಗೊಂಡು ಅವರ ಕ್ಷೇತ್ರದಲ್ಲಿರುವ ಸಮಸ್ಯೆ ಆದ ಕಾರಣ ಪ್ರಯಾರಿಟಿಯಲ್ಲಿ ಸೆಟಲ್ ಮಾಡಬೇಕು. ಇನ್ನೊಂದು ಮಾತು ಅವ್ರು ಹೇಳಿದ ಬೆಡ್ಗೇನು ನಗರಸಭೆಯಿಂದ, ಅದೇ ಅದೇ ಅವರು 400 ಬೆಡ್ಡಿನ ಅಂದ್ರೆ ಬೆಡ್ಗೆ ಮತ್ತೆ ನಗರಸಭೆಗೆ ಸಂಬಂಧ ಇಲ್ಲ. ನಗರಸಭೆ ಕಟ್ಟಡಕ್ಕೆ ಪರ್ಮಿಷನ್ ಕೊಡೋದು. ಆ ಕಟ್ಟಡಕ್ಕೆ ಪರ್ಮಿಷನ್ ಕೊಡಬೇಕಾದ್ರೆ ಕಟ್ಟಡ ನಿಯಮಾವಳಿಗೆ ಅನುಗುಣವಾಗಿ ಕಟ್ಟಬೇಕು. ನೀವು ಕಟ್ಟಿದ್ರು ನಾನು ಕಟ್ಟಿದ್ರು ನಗರಸಭೆ ಪರ್ಮಿಷನ್ ತಕೊಂಡು ನಿಯಮಾವಳಿಗೆ ಅನುಗುಣವಾಗಿ ಕಟ್ಟದಿದ್ರೆ ನಮಗೆ ಡೋರ್ ನಂಬರ್ ಕೊಡೋದಿಲ್ಲ. ಅಂದ್ರೆ ಅದಕ್ಕೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಹೇಳ್ತಾರೆ, ಅಲ್ಲಿ ಜನರಿಗೆ ವಾಸ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇದೇನಾಗಿದೆ, ಬಿಗಿನಿಂಗಲ್ಲೇ ನಿಯಮಾವಳಿ ಉಲ್ಲಂಘನೆ ಆಗಿದೆ. ಮುಗ್ದ ಮೇಲೆ ಟೇಪ್ ಇಟ್ಕೊಂಡು 5 ಮೀಟರ್ ಕಮ್ಮಿ ಅಲ್ಲ, ಇದು ಸ್ಟಾರ್ಟಿಂಗಲ್ಲೇ ಒಂದು ಫ್ಲೋರ್ ಎಕ್ಸ್ಟ್ರಾ ಮಾಡಿದ್ದಾರೆ. ಅದಕ್ಕೆ ಪ್ರಮೋದ್ ಮಧುರಾಜ್ ಏನು ಹೇಳ್ತಾರೆ, ಈ ಥರ ಆಲ್ರೆಡಿ ಒಂದು ಸ್ಪೆಷಲ್ ಪರ್ಮಿಷನ್ ತಗೊಂಡು ನಾನು ಕೊಟ್ಟಿದ್ದೇನೆ, ಒಂದು ಸಾರ್ವಜನಿಕರಿಗೆ ಹಿತಾಸಕ್ತಿ ಇದೆ ಇದರಲ್ಲಿ, ಸಾರ್ವಜನಿಕರಿಗೆ ಒಳ್ಳೇದಾಗ್ತದೆ, ಒಂದು ಫ್ಲೋರ್ ಎಕ್ಸ್ಟ್ರಾ ಮಾಡಿದಾರ ಪರವಾಗಿಲ್ಲ, ಒಂದು ಕೊಡಿ ಪರ್ಮಿಷನ್ ಅಂತ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಅದು ಸಾಧ್ಯ ಇಲ್ಲ ಅಂತ ಇಟ್ಕೊಳ್ಳೋಣ, ಅದನ್ನು ಪ್ರಯತ್ನ ಮಾಡ್ಬೋದಲ್ಲ. ಓಕೆ ಓಕೆ ಸರ್, ಓಕೆ. ರಘುಪತಿ ಭಟ್ ಅವರು ಕರೆಯಲಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ಓಕೆ ಸರ್, ಇವತ್ತು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಓಕೆ, ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆ ಕುರಿತು ಈಗ ಎಲ್ಲಾ ಕಡೆ ಈ ಚರ್ಚೆ ಜೋರಾಗಿ ನಡೀತಾ ಇದೆ. ಇದು ಆಡಳಿತ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ತುಂಬಾ ಚರ್ಚೆಯಲ್ಲಿ ಇರುವಂತಹ ವಿಷಯ ಸರ್. ಈಗ ಮುಂದೆ ಏನು ಅನ್ನುವಂಥದ್ದು ಎಲ್ಲರೂ ಕೇಳುವಂತ ಪ್ರಶ್ನೆ ಸರ್. ಇದಕ್ಕೆ ನೀವು ಏನ್ ಹೇಳ್ತೀರಾ? ಮುಂದೆ ಆ 200 ಬೆಡ್ ಆಸ್ಪತ್ರೆಯನ್ನ ಸರ್ಕಾರವೇ ಬಿಆರ್ ಶೆಟ್ಟರಿಂದ ತಕೊಂಡು ನಾವು ಸರ್ಕಾರವೇ ನಡೆಸ್ತೇವೆ. ಇದನ್ನ ಈಗಾಗಲೇ ಹಿಂದೆ ಈಗದ ಮುಖ್ಯಮಂತ್ರಿಗಳು, ಹಿಂದೆ ಉಸ್ತುವಾರಿ ಸಚಿವರಾಗಿದ್ದಂತ ಬೊಮ್ಮಾಯಿ ಅವರು, ಆಗದ ಆರೋಗ್ಯ ಸಚಿವರಾದಂತ ಡಾಕ್ಟರ್ ಸುಧಾಕರ್ ಅವರು ಮತ್ತು ಆಗದ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರ ಲೆವೆಲ್ ಅಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿದೆ. ಮತ್ತೆ ನಾವು ಸಚಿವರುಗಳು ಅಧಿಕಾರಿಗಳು ಒಂದು ಮಾತಾಡಿದ್ದೇವೆ. ಈಗ ಒಂದು ಪ್ಲಾನ್ ಆಫ್ ಆಕ್ಷನ್ ಅನ್ನ ಇಲಾಖೆಯಿಂದ ಮಾಡ್ಲಿಕ್ಕೆ ಹೇಳಿದೆ. ಒಟ್ಟು ಮೇಂಟೆನೆನ್ಸ್ ಗೆ ಎಷ್ಟು ಖರ್ಚು ಆಗ್ತದೆ, ಒಟ್ಟು ಈಗ ಸದ್ಯಕ್ಕೆ ನಮ್ಮ ಹತ್ರ 70 ಬೆಡ್ ನ ಸ್ಟಾಫ್ ಪ್ಯಾಟರ್ಸ್ ನಮ್ಮ ಹತ್ರ ರೆಡಿ ಇದೆ. ಹಿಂದೆ ಇದ್ದು 70 ಬೆಡ್ಗೆ ಬೇಕಾಗುವಂತ ನರ್ಸಸ್ ಡಾಕ್ಟರ್ಸ್ ಅದರ ಮೂಲಕ ಮಾಡಿ ಕ್ಷಣಕ್ಕೆ ಮಾಡಿ ಆಮೇಲೆ ಬಜೆಟ್ ಅಲ್ಲಿ ಮತ್ತೆ 130 ಸ್ಯಾಂಕ್ಷನ್ ಮಾಡಿ ಈಗಿದ್ದವರನ್ನ ಅದರಲ್ಲೇ ಕಂಟಿನ್ಯೂ ಮಾಡಿ ಯಾರು ಈಗಿರುವ ಸ್ಟಾಫ್ ಗಳನ್ನ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಕೊಂಡು ಅದನ್ನ ನಾವು ಸರ್ಕಾರವೇ ನಡೆಸೋದು ಅಂತ ಒಂದು ತಾತ್ವಿಕವಾದಂತ ಮಾತುಕತೆ ಆಗಿದೆ. ಆನಂತರ ಸ್ವಲ್ಪ ಮುಖ್ಯಮಂತ್ರಿಗಳ ಬದಲಾವಣೆಯ ಚಟುವಟಿಕೆ ರಾಜ್ಯದಲ್ಲಿ ಇದ್ದದ್ರಿಂದ ಹೆಚ್ಚು ಅದಕ್ಕೆ ನಿರ್ಧಾರ ಆಗಲಿಲ್ಲ. ಮುಂದಿನ ವಾರದಲ್ಲಿ ನಾವು ಅದ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆ ನಿರ್ಧಾರ ಮಾಡ್ತೇವೆ. ಓಕೆ, ಮುಂದಿನ ವಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದು ನಿರ್ಧಾರ ಮಾಡ್ತೀರಾ. ಹಾಗೆ ಸರ್, ಇದಕ್ಕೆ ಮೊನ್ನೆ ನಗರಸಭೆಯಲ್ಲೂ ಕೂಡ ಒಂದು ಚರ್ಚೆ ನಡೆದಿತ್ತು, ಇದೆ ಒಂದು ಮೀಟಿಂಗ್ ಆಗಿತ್ತು. ಇನ್ನೊಂದು ಏನು ಅಂದ್ರೆ, ಈಗ ಹಿಂದಿನ ಸರ್ಕಾರ ಕೊಟ್ಟಂತ ತಪ್ಪು ನಿರ್ಧಾರದಲ್ಲಿ ಇದಾದದ್ದು. ಓಕೆ, ಅಲ್ಲಿ ಖಾಲಿ MOU ಮಾಡಿ ಇಡೀ ಜಾಗವನ್ನ ಅವರು ಒಳ್ಳೆ ಇದ್ದಂತ ಆಸ್ಪತ್ರೆಯನ್ನ ಗುಂಡಿ ತೋಡುವಾಗ ಹಿಂದಿನ ಸರ್ಕಾರದ ಆದೇಶದ ಪ್ರಕಾರ ಆದದ್ದು. ಆಗ್ಲೇ ನಾನು ಪ್ರತಿಭಟಿಸಿದ್ದೇನೆ ಮಾಡಬಾರ್ದು ಅಂತ, ಪರ್ಮನೆಂಟ್ ಅಗ್ರಿಮೆಂಟ್ ಆಗದೆ ಕೊಡಬಾರ್ದು ಅಂತ. ಈಗ ನಾವು ಏನ್ ಮಾಡಿದ್ವಿ, ಅದರ ಅಗ್ರಿಮೆಂಟ್ ಪ್ರಕಾರ ಒಂದು ಸ್ಟಾಫ್ ಕೊಡ್ಲಿಕ್ಕಿಲ್ಲ, ಅವರೇ ಮಾಡ್ಬೇಕಿತ್ತು. ನಾವೀಗ 14 ಡಾಕ್ಟರ್ ಗಳನ್ನ ಸರ್ಕಾರದಿಂದ ಡೆಪ್ಯುಟೇಷನ್ ಅಲ್ಲಿ ಇದ್ದೇವೆ. ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, 14 ಡಾಕ್ಟರ್ಸ್ ಗಳು ಸರ್ಕಾರಿ ಡಾಕ್ಟರ್ಸ್ ಇರೋದು, ಬಿಆರ್ ಕ್ಷೇತ್ರದ 4 ಡಾಕ್ಟರ್ ಗಳು ಮಾತ್ರ ಇರೋದು. ಈಗ ಮತ್ತೆ ಇಡೀ ಮೆಡಿಸಿನ್ ಟೋಟಲ್ ಮೆಡಿಸಿನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಈಗ ಜಿಲ್ಲಾಸ್ಪತ್ರೆಯಿಂದ ಅಲ್ಲಿಗೆ ಆಗ್ತಾ ಇದೆ. ಅವರ ಅಗ್ರಿಮೆಂಟ್ ಪ್ರಕಾರ ಮೆಡಿಸಿನ್ ಮಾಡ್ಬೇಕಿತ್ತು. ಹಾಗಾಗಿ ರೋಗಿಗಳಿಗೆ ತೊಂದರೆ ಆಗ್ಲಿ ಬಿಡ್ಲಿಲ್ಲ ನಾವು. ಒಂದೇ ಸ್ಟಾಪ್ ಆದಾಗ ಏನು ಅಂದ್ರೆ, ಲಾಂಡ್ರಿ ಅವನದ್ದು ಬಿಲ್ ಬಾಕಿ ಇತ್ತು ಅಂತ ಲಾಂಡ್ರಿ ಅವನ ಅಫ್ರಾನ್ ಎಲ್ಲ ಕ್ಲೀನ್ ಮಾಡದೆ ಪೆಂಡಿಂಗ್ ಇಟ್ಟಿದ್ದ. ಅದಕ್ಕೂ ಈಗ ಮೊನ್ನೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಮೀಟಿಂಗ್ ಮಾಡಿ ಅದರದ್ದು ಇನ್ನು ಮುಂದಿನ ಪೇಮೆಂಟ್ ಗಳನ್ನ ನಾವು ಜಿಲ್ಲಾಸ್ಪತ್ರೆಯಿಂದ ಮಾಡ್ತೇವೆ ಅಂತ ಹೇಳಿ ನಡೆಸಿ. ಯಾಕಂದ್ರೆ ಸರ್ಕಾರದಲ್ಲಿ ಒಂದು ಕಾಂಕ್ರೀಟ್ ಡಿಸಿಷನ್ ಆಗುವವರೆಗೆ ಇದು ನಡಿಬೇಕು. ನಮ್ಮ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ ಈ ನಿರ್ಧಾರ ಮಾಡಿದ್ದೇವೆ. ಮತ್ತೆ ಎಲ್ಲಾ ಸ್ಟಾಫ್ ಗಳನ್ನ ನಾನು ಮಾತಾಡಿಸಿದ್ದೇನೆ. ಅವರಿಗೆ ನೆಕ್ಸ್ಟ್ ಮಂತ್ ನ ಒಳಗೆ ಅವರಿಗೆ ಪೇಮೆಂಟ್ಸ್ ಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಯಾಕಂದ್ರೆ ಆಯುಷ್ಮಾನ್ ಇದ್ದು ಸ್ವಲ್ಪ ಪೇಮೆಂಟ್ ಅವರಿಗೆ ಕೊಡ್ಲಿಕ್ಕಿದೆ, ಅದರಲ್ಲಿ ಅವರ ಸಂಬಳವನ್ನು ಕೊಡಿಸುವಂತದ್ದು ಅಂತ ಮಾಡಿದ್ದೇವೆ. ಒಟ್ಟಾರೆ ಸರ್ಕಾರದ ಒಂದು ಆಸ್ಪತ್ರೆಯಾಗಿ ಅದನ್ನ ಪರಿವರ್ತಿಸಲಿಕ್ಕೆ ನನ್ನ ಶಾಸಕನಾಗಿ ಏನ್ ಮಾಡ್ಬೇಕಾದನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಅದನ್ನ ಮುಂದೆ ಸರ್ಕಾರವೇ ನಡೆಸುವಂತ ನಿರ್ಧಾರ. ಯಾಕಂದ್ರೆ ಬಿಆರ್ ಶೆಟ್ಟರ್ ಈಗಾಗಲೇ ಅದನ್ನ ನಾವು ನಡೆಸ್ಲಿಕ್ಕೆ ಆಗಲ್ಲ ಅಂತ ಬರೆದುಕೊಟ್ಟಿದ್ದಾರೆ. ಓಕೆ ಸರ್, ಹಾಗಾದ್ರೆ ನಾನು ಮತ್ತೊಂದು ಪ್ರಶ್ನೆಯನ್ನ ಕೇಳ್ಬೇಕು.
ಎಷ್ಟು ಶೀಘ್ರವಾಗಿ ನಿರ್ಧಾರವನ್ನ ನೀವು ಕೈಗೊಳ್ತೀರಾ ಅನ್ನುವಂಥದ್ದು? ಅಲ್ಲ ಅಲ್ಲ, ನಿರ್ಧಾರ ಕೈಗೊಳ್ಳಲೇಬೇಕು. ಏನಾಗ್ತದೆ ಈಗ ಇದೆಲ್ಲ ಕೋರ್ಟಿಗೆ ಹೋಗದಿದ್ದಾಗ ನಾವು ನೋಡ್ಕೊಳ್ಬೇಕು, ಅವರನ್ನು ಕುತ್ಕೊಳ್ಸಿಟ್ಟು ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಇದು ನೋಡಿ, ಈಗ ಇದ್ದ ಬಿಲ್ಡಿಂಗ್ ಗೆ ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ನಾಳೆ ಅವ್ರು ಕೋರ್ಟಿಗೆಲ್ಲ ಹೋಗ್ಬೋದು. ಅವರನ್ನು ಕುತ್ಕೊಳ್ಸಿಟ್ಟು ಮಾತಾಡಿ ಅದನ್ನ ಸೆಟ್ಲ್ ಮಾಡ್ಬೇಕು. ಅಂತೂ ನಮ್ಮ ರೋಗಿಗಳಿಗೆ ಅಲ್ಲಿ ಸರಿಯಾದಂತ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಿ ನಾವು ನೋಡ್ಕೊಳ್ತಾ ಇದ್ದೇವೆ. ಈಗ ಅದಕ್ಕೋಸ್ಕರ 14 ಡಾಕ್ಟರ್ ಗಳನ್ನ ಸರ್ಕಾರದಿಂದ ಡೆಪ್ಯುಟೇಷನ್ ಮಾಡಿ ಹಾಕಿದಂತಹದ್ದು, ಇವರೆಲ್ಲ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಇದ್ದೇವೆ. ಓಕೆ ಸರ್, ಹಾಗೇನು ನಾವು ಕೊನೆ ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೀವಿ ಸರ್. ಇನ್ನು ಸಿಬ್ಬಂದಿಗೆ ಏನು ಬಾಕಿ ಇರುವ ವೇತನದ ಬಗ್ಗೆ ನಾನು ಮುಖ್ಯವಾಗಿ ಕೇಳ್ಬೇಕಾಗಿರುವಂತದ್ದು, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರ ಸರ್, ಹೇಗೆ ಕೊಡ್ತೀರಾ? ಬಿ ಆರ್ ಶೆಟ್ರ್ ಕೊಡ್ಲಿಕ್ಕೆ ಇರುವುದು ಸರ್ಕಾರ ಅಲ್ಲ, ಅದು ಸರ್ಕಾರ ಬಿ ಆರ್ ಹಲೋ ಅವರದ್ದು 4 ತಿಂಗಳದ್ದು ಬಾಕಿ ಇದೆ. ಪಾಪ ದುಡಿದವರದ್ದು 10,000 12,000 ಸಂಬಳದವರದ್ದು, ಅವರಿಗೂ ನಾವು ಕೊಡಿಸೋ. ನಾನು ಮೊನ್ನೆ ಅವರು ಸ್ಟಾಫ್ನವ್ರು ಬರುವಾಗ ಹೇಳಿದ್ದೇನೆ, ನಿಮ್ಮ ಸಂಬಳವನ್ನ ಕೊಡಿಸುವ ಜವಾಬ್ದಾರಿ ನಾವು ಮಾಡ್ತೇವೆ. ಆಯುಷ್ಮಾನ್ ಅಲ್ಲಿ ಅವರಿಗೆ ಸ್ವಲ್ಪ ಬಿಲ್ 90 ಲಕ್ಷ ರೂಪಾಯಿ ಅವರಿಗೆ ಆಯುಷ್ಮಾನ್ ಅಲ್ಲಿ ಕೊಡ್ಲಿಕ್ಕೆ ಬಾಕಿ ಇದೆ ಸರ್ಕಾರದಿಂದ. ಅದನ್ನ ಕೊಡಿಸಿ ಅವರಿಗೂ ಸಂಬಳ ಕೊಡುವಾಗೆ ನಾನು ನನ್ನ, ಯಾಕಂದ್ರೆ ಅದು ನಮ್ಮ ಕಮಿಟ್ಮೆಂಟ್ ಅಲ್ಲ, ಆದ್ರೆ ಪಾಪ ಕೆಲಸ ಮಾಡಿದವರಿಗೆ ಸಂಬಳ ಕೊಡ್ಬೇಕು ಹೇಳುವ ಕಾರಣಕ್ಕೋಸ್ಕರ ಅದನ್ನ ಮಾಡ್ಲಿಕ್ಕೆ ನಮ್ಮ ಪ್ರಯತ್ನ ಆಗ್ತಾ ಇದೆ. ಓಕೆ ಸರ್, ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಉಡುಪಿಯ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರು ಮಾತಾಡಿದ್ರು. ನೀವು ಕೂಡ ಕೇಳಿಸ್ಕೊಂಡ್ರೆ ಸರ್, ಅವ್ರು ಒಂದು ಮಾತನ್ನ ಹೇಳಿದ್ರು, ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಹಿಂದಿನ ಸರ್ಕಾರದ ಒಂದು ತಪ್ಪು ನಿರ್ಧಾರ ಅಂತ ಹೇಳಿದ್ರು ಸರ್. ಏನ್ ತಪ್ಪು ನಿರ್ಧಾರ ಅಂತ ನೀವು ಹೇಳ್ಬೇಕೀಗ? ಅದೇ ಅವ್ರು ಹೇಳ್ತಾರೆ, ಹಿಂದಿನ ಸರ್ಕಾರ ಟೆಂಪರರಿ ಅಗ್ರಿಮೆಂಟ್ ಮೇಲೆ ಕೊಡಬಾರದಿತ್ತು, ಅದು ಪರ್ಮನೆಂಟ್ ಅಗ್ರಿಮೆಂಟ್ ಆದ್ಮೇಲೆ ಕೊಡಬೇಕಿತ್ತು ಅಂತ, ಅದಕ್ಕೆ ನಾನು ಪ್ರತಿಭಟನೆ ಮಾಡಿದ್ದೇನೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ದು, ಅದು ಅಗ್ರಿಮೆಂಟ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಏನು ಹೇಳ್ತೇವೆ, ಎಮ್ ಒ ಯು, ಅದರಲ್ಲಿ ಅದು ಟೆಂಪರರಿ ಪರ್ಮನೆಂಟ್ ಅಂತ ನನಗೆ ಗೊತ್ತಿಲ್ಲ ಅದು ಏನು ಹೇಳಿ, ಬಟ್ ಏನೋ ಒಂದು ಅಗ್ರಿಮೆಂಟ್ ಆಗಿದೆ, ಕೊಟ್ಟ ಆಗಿದೆ. ಇಷ್ಟು ಬ್ಯೂಟಿಫುಲ್ ಕಟ್ಟಡ ಮಾಡಿ ಆಗಿದೆ, 10,000 ಡೆಲಿವರಿ ಆಗಿದೆ. ಈಗ ಸಮಸ್ಯೆ ಬಂದಾಗ ಇವರು ಅಗ್ರಿಮೆಂಟ್ ಬಗ್ಗೆ ಚರ್ಚೆ ಮಾಡಬಾರ್ದು ರಘುಪತಿ ಭಟ್ರು, ಸಮಸ್ಯೆ ಬಂದಾಗ ಪರಿಹಾರ ಮಾಡಬೇಕು. ಅಫ್ಕೋರ್ಸ್ ಅವರು ಮಾಡ್ತೇನೆ ಹೇಳಿದ್ದಾರೆ, ಬಟ್ ಯಾವಾಗ ಮಾಡ್ತಾರೆ ಅವರಿಗೂ ಅಷ್ಟು ಸುಲಭ ಇಲ್ಲ ಅದು. ಮತ್ತೆ ಅವರು ಇನ್ನೊಂದು ಮಾತು ಹೇಳಿದರು ಏನಂದ್ರೆ, 14 ಡಾಕ್ಟ್ರು ನಾವು ಡಿಪ್ಲಾಯ್ ಮಾಡಿದ್ದೇವೆ ಅಲ್ಲಿ ಸರ್ಕಾರದಿಂದ ಅಂತ ಹೇಳಿದರು. ಆಮೇಲೆ 70 ಬೆಡ್ಡಿನ ಬೇಕಾದಂಥ ವ್ಯವಸ್ಥೆಗಳು ಸರ್ಕಾರದಿಂದ ಅದು ಇದೆ ಅಂತ ಹೇಳಿದರು. 70 ಅಂದರೆ 200 ರಲ್ಲಿ 50% ಕೂಡ ಆಗೋದಿಲ್ಲ, 40%. ಹಾಗಾದರೆ ರೋಗಿಗಳಿಗೆ ಸಮಸ್ಯೆ ಆಗದಾಗೆ ಅವರು ನೋಡ್ಕೊಳ್ತೇವೆ ಹೇಳ್ತಿದ್ದಾರೆ. ಒಂದು 200 ಬೆಡ್ಡಿನ ಆಸ್ಪತ್ರೆಯಲ್ಲಿ 14 ಡಾಕ್ಟ್ರು ಮತ್ತು 70 ಬೆಡ್ಡಿಗೆ ಬೇಕಾದಷ್ಟು ವ್ಯವಸ್ಥೆ ಇಟ್ಕೊಂಡು ಇವರು, ಉಳಿದ 130 ಡಾಕ್ಟ್ರು ಅದು ಬಿ ಆರ್ ಶೆಟ್ರು ಅಪಾಯಿಂಟ್ ಮಾಡಿದ್ದು, ಆದರೂ ನಾವು ಕೊಡ್ತೇವೆ ಅಲ್ಲ. ಅದು ದೊಡ್ಡ ಗುಣ, ಕೊಟ್ಟರೆ ದೊಡ್ಡ ಗುಣ, ಬಟ್ ಎಷ್ಟು ಸಮಯ? ನಾಳೆ ಆ 130 ಬೆಡ್ಡಿನ ಸ್ಟಾಫ್ಗಳು ರಘುಪತಿ ಭಟ್ರಿಂದ 1 ತಿಂಗಳಿಂದ ಅದೇನೋ ಆಯುಷ್ಮಾನ್ ಇದು ತರ್ಲಿಕ್ಕೆ ಆಗಲಿಲ್ಲ, 2 ತಿಂಗಳಿಂದ ಆಗಲಿಲ್ಲ. 130 ಬೆಡ್ಡಿನ ಸ್ಟಾಫ್ಗಳು ಎದ್ದು ಹೋಗ್ತಾರೆ, ಅವರಿಗೆ ಯಾರು ಸಂಬಳ ಕೊಡದಿದ್ರೆ ಅವ್ರು ಎದ್ದು ಬೇರೆ ಕಡೆ ಹೋಗ್ತಾರೆ ಹೊಟ್ಟೆಪಾಡಿಗೆ. ಆಗ ರೋಗಿಗಳಿಗೆ ತೊಂದರೆ ಆಗುದಿಲ್ಲವಾ? ಅದಕ್ಕೆ ಏನು ಪರಿಹಾರ ಅಂತ ಕೇಳ್ತೀವಿ. ಅದೇ ಕೇಳೋದು ನಾವು. ಈಗಾಗಲೇ 3 ತಿಂಗಳಿಂದ ಬಾಕಿ ಇದೆ ಹೇಳಿ ಅವರೇ ಹೇಳಿದ್ರು, ನಾನಲ್ಲ ಅವರೇ ಹೇಳಿದ್ರು. ಯಾರು ಬಾಕಿ ಇಟ್ಟರು ಯಾರೇ ಇಡ್ಲಿ, ಬಾಕಿ ಇದೆ ಅಂತ ಕಟ್ಟಡ ಸರ್ಕಾರದು. ಇದು ಅದೇ ನಾನು ಹೇಳಿದ್ದು, ಇದೊಂದು ಯುನೀಕ್ ಪ್ರಾಬ್ಲಮ್ ಇದೆ. ಅದು ರಘುಪತಿ ಭಟ್ರಿಗೆ ಚಾಲೆಂಜಿಂಗ್ ಇದೆ ಅಲ್ಲ, ಅಂದರೆ ಅವರ ಜಾಣ್ಮೆ ಮತ್ತು ಅವರ ಕಮಿಟ್ಮೆಂಟ್ ಮೇಲೆ ಇದು ಹೋಗ್ತದೆ ಸೆಟ್ಲ್ಮೆಂಟ್. 3 ತಿಂಗಳಿಂದ ಇಷ್ಟು ಜನರಿಗೆ ಬಾಕಿ ಉಂಟು ಹೇಳಿ ಅವ್ರು ಒಪ್ಪಿದ್ರು, ಅವರದೇ ಸರ್ಕಾರ 96 ಲಕ್ಷ ಏನೋ ಕೊಡ್ಲಿಕ್ಕೆ ಉಂಟು ಹೇಳಿ ಅವ್ರು ಒಪ್ಪಿದ್ರು. ಯಾವುದು ಗವರ್ಮೆಂಟ್ ಆಯುಷ್ಮಾನ್ ಇದು, ಅದು ಈಗ ಕೊಡ್ತಾರೆ. ಅದು ಕೊಟ್ಟಾಗ ಇವರದು 3 ತಿಂಗಳದು ಸಂಬಳ ಹೋಯ್ತು. ನೆಕ್ಸ್ಟ್ ಯಾರು ಕೊಡುದು? ಈಗ ಇಲ್ಲಿ ನೀವು ನನ್ನ ಹತ್ರ ಮಾತಾಡಿಸ್ಬೇಕಿತ್ತಿರ್ಲಿ, ಇನ್ನೊಂದಿನ ಮಾತಾಡು. ಓಕೆ, ನೀವು ಕೂಡ ಒಂದು ಪ್ರಶ್ನೆ ಕೇಳುವಂತದ್ದು ಇದ್ದಿತ್ತು. ಹಾಗಾದ್ರೆ ನನಗೆ ಗೊತ್ತಿಲ್ಲ, ನಾನು ಹಾಗೆ ಮಧ್ಯ ಬಾಯಿ ಹಾಕಬಾರ್ದಲ್ಲ. ನೀವು ಕೇಳಿದ್ರೆ ಖಂಡಿತ ಅವ್ರ ಒಂದು ಮಾತು ಹೇಳ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ನಾವು ರೋಗಿಗಳಿಗೆ ಏನು ಅಂದ್ರೆ ಪ್ರಾಬ್ಲಮ್ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕಂದ್ರೆ ಸ್ಟಾಫ್ಗಳಿಗೆ ಸಂಬಳ ಕೊಡದೆ ರೋಗಿಗಳಿಗೆ ಪ್ರಾಬ್ಲಮ್ ಆಗ್ಲಿಕ್ಕೆ ಬಿಡೋದಿಲ್ಲ ಹೇಳಿದ್ರೆ ಸ್ಟಾಫ್ಗಳಿಗೆ ತೊಂದರೆ ಅಲ್ವಾ? ಅವರನ್ನು ಎಷ್ಟು ಸಮಯ ನೀವು ಇಡ್ಲಿಕ್ಕೆ ಆಗ್ತದೆ? ಈಗ ಅವರಿಗೂ ಹಿಂಟು ಸಿಗೋದಿಲ್ವಾ? ಸ್ಟಾಫ್ಗಳಿಗೆ ಮಾತ್ರ ಅವ್ರನ್ನ ಲಾಂಡ್ರಿದು ಹೇಳಿದ್ರು, ಅದು ಹೌದಲ್ಲ, ಅವರಿಗೂ ಹೊಟ್ಟೆಪಾಡಿ ಉದ್ಯೋಗ. ಈಗ ಖಾಸಗಿ
ಈಗ ನಾನೇ ಉದಾಹರಣೆಗೆ, ಯಾರೋ ಒಂದು ಖಾಸಗಿ ಉದ್ಯಮಿಗೆ ಸಂಕಷ್ಟ ಬಂದಾಗ ಸಂಬಳ ಕೊಡ್ಲಿಕ್ಕೆ ಆಗದೇ ಇದ್ದಾಗ ಅದು ಬೇರೆ ವಿಷಯ. ಯಾಕಂದ್ರೆ ನಮ್ಗೆ ಇನ್ಕಮ್ ಕಮ್ಮಿ ಆಯ್ತು, ನಾವ್ ಎಲ್ಲಿಂದ ಕೊಡುದು ಹೇಳಿ? ಸರ್ಕಾರಕ್ಕೆ ಎಲ್ಲಿ ಇನ್ಕಮ್ ಕಮ್ಮಿ ಆಗಿದೆ? ನಿಮ್ಗೆಲ್ಲ ಪೆನಾಲ್ಟಿ ಹಾಕ್ಲಿಲ್ವ? ಮೊನ್ನೆ ಮಾಸ್ಕ್ ಹಾಕ್ಲಿಲ್ಲ ಹೇಳಿ ಪೆನಾಲ್ಟಿ ಹಾಕಿದ್ದಾರೆ, ಸಿಕ್ಕಿ ಸಿಕ್ಕಿದ ವೆಹಿಕಲ್ ಇಟ್ಕೊಂಡು ಪೆನಾಲ್ಟಿ ಹಾಕಿದ್ದಾರೆ, ಟ್ಯಾಕ್ಸ್ ಕಮ್ಮಿ ಮಾಡಿದಾರ? ರಘುಪತಿ ಭಟ್ರಿಗೆ ಕೇಳಬೇಕಿದ್ರು, ಮುನ್ಸಿಪಾಲಿಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಸಾಲದ ಮೇಲೆ ಬಡ್ಡಿ ಕಟ್ಟಬೇಡಿ ಹೇಳಿದಾರೆ ಬ್ಯಾಂಕ್ನವರು, ಮೂರ್ನಾಲ್ಕು ತಿಂಗಳು ಕಂತು ಕಟ್ಟಬೇಡಿ ಹೇಳಿದಾರೆ, ಅಂದ್ರೆ ನಾಳೆ ಕಟ್ಟಬೇಕು. ಸರ್ಕಾರಕ್ಕೆ ಇನ್ಕಮ್ ಎಲ್ಲಿ ಕಮ್ಮಿ ಆಗಿದೆ? ಒಂದು ತಿಂಗಳು ಲಾಕ್ಡೌನ್ ಮಾಡಿದಾಗ ಸ್ವಲ್ಪ ಜಿ ಎಸ್ ಟಿ ಕಮ್ಮಿ ಆಗಿರೋ, ಬಟ್ ಪೆಟ್ರೋಲ್ ಅಲ್ಲಿ ವಸೂಲಿ ಮಾಡ್ತಾರೆ. ಪೆಟ್ರೋಲ್ 30 ರೂಪಾಯಿಗೆ ಪೆಟ್ರೋಲ್ 100 ರೂಪಾಯಿಗೆ 104 ಆಗಿದೆ ಈಗ. ಸೊ ಸರ್ಕಾರಕ್ಕೆ ಇನ್ಕಮ್ ಕಮ್ಮಿ ಆಗಲಿಲ್ಲ, ಹಾಗಾದ್ರೆ ಸರ್ಕಾರ ಯಾಕೆ ಇವ್ರದ್ದು ಆಯುಷ್ಮಾನ್ ಎಲ್ಲ ಟೈಮ್ ಆಗಿ ರಿಲೀಸ್ ಮಾಡ್ತಾ ಇಲ್ಲ? ಇವತ್ತು ಆಯುಷ್ಮಾನ್ ರಿಲೀಸ್ ಮಾಡಿ 3 ತಿಂಗಳಿದ್ದು ಕೊಡ್ಬೋದು, ನೆಕ್ಸ್ಟ್ ಅದು ಅವರು ಕ್ಲಾರಿಟಿ ಮುಂದಿನ ಬಾರಿ ನೀವು ಕೇಳಿ, ಅವ್ರು ಕೊಡ್ಬೋದು, ನಾನು ಅವರನ್ನು ಆರೋಪಿಸ್ತಾ ಇಲ್ಲ, ಬಟ್ ಅವ್ರೀಗ ಕೊಡ್ಲಿಲ್ಲ, ಅದನ್ನು ಕ್ಲಾರಿಟಿ ಕೊಡಬೇಕು. ಓಕೆ ಸರ್, ಹಾಗೆ ಇನ್ನು ಕೊನೆಯದಾಗಿ, ನಾವೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ವಿ, ಕೊನೆಯದಾಗಿ ನೀವೇನು ಹೇಳೋಕೆ ಇಷ್ಟಪಡ್ತೀರ? ನಾನು ಈ ಮಾಧ್ಯಮದ ಮುಖಾಂತರ ವೀಕ್ಷಕರಿಗೆ ಹಾಗೂ ಸರ್ಕಾರದ ಪ್ರತಿನಿಧಿಗಳಿಗೆ, ವಿಶೇಷವಾಗಿ ಉಡುಪಿ ಶಾಸಕ ರಘುಪತಿ ಭಟ್ರಿಗೆ ಹೇಳುವುದಿಷ್ಟೇ, ನಾವು ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಜಾಸ್ತಿ ಚಿಂತೆ ಮಾಡೋಣ. ಇವತ್ತು ವರ್ತಮಾನದಲ್ಲಿ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಎಂಬುದು ಸತ್ಯ. ರೋಗಿಗಳಿಗೆ ಸಮಸ್ಯೆ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಶಾಸಕರು ಹೇಳಿದರೂ ಕೂಡ ರೋಗಿಗಳನ್ನು ಬೇರೆ ಬೇರೆ ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ. ಅದು ಈಗ ಬಹಿರಂಗವಾಗಿ ಯಾರು ನಾಳೆ ಒಪ್ಪದೇ ಇರ್ಬೋದು, ಬಟ್ ಇದು ಸತ್ಯ, ಅದು ರಘುಪತಿಗೂ ಗೊತ್ತಿರ್ಬೋದು, ರಘುಪತಿಯವರಿಗೆ ಗೊತ್ತಿರ್ಬೋದು. ಸೊ ಅವರು ಸರ್ಕಾರ ಅದನ್ನು ನಡೆಸ್ತದೆ ಅಂತ ಹೇಳಿದ್ದಾರೆ. ಇದನ್ನು ಪ್ರಯಾರಿಟಿಯಲ್ಲಿ ಶಾಸಕರು ಮಾಡಬೇಕು, ಪ್ರಥಮ ಆದ್ಯತೆಯಾಗಿ ಇದನ್ನು ಹಠ ಹಿಡಿದು ಅವರಿದಾಗ್ತದೆ. ಅವರು ತುಂಬ ರಸ್ತೆ ಅಗಲ ಮಾಡೋದು ಹಿಡಿದು ಕೆಲವರೀಗ ಕೃಷಿ ಮಾಡ್ತಾ ಇದ್ದಾರೆ, ಹಠ ಹಿಡಿದು ಮಾಡ್ತಾರೆ ಅವರು. ಈಗ ಸದ್ಯದ ಮಟ್ಟಿಗೆ ಇದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಉಡುಪಿದು. ಬಸವರಾಜ ಬೊಮ್ಮಾಯಿಯವರ ಹತ್ರ ವಿಶೇಷವಾಗಿ ಬಿ ಆರ್ ಶೆಟ್ಟರನ್ನು ಕೂತ್ಕೊಳಿಸಿ, ಅದೇನು ಒಪ್ಪಂದ ಇದೆ ಅದನ್ನೆಲ್ಲ ಓಪನ್ ಮಾಡಿ ಟೇಬಲ್ ಮೇಲಿಟ್ಟು ಇದನ್ನು ವಿಶೇಷ ಆದ್ಯತೆಯಿಂದ ಪರಿಹಾರ ಮಾಡಬೇಕು. ಮತ್ತು ಬರೀ 90 ಲಕ್ಷ ಅಲ್ಲ, ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ, ಆಗ ನಾನು ಒಂದು ಫಿಗರ್ ಹೇಳಿದೆಲ್ಲ, ಇದು ಇಲ್ಲಿದು ಮಾತ್ರ ಅಲ್ಲ, ಎಲ್ಲೋ ಬೇರೆ ದಿನ 30-40 ಕೋಟಿ, ಅದು ಸಾರಿ ನಾನು 30 ಕೋಟಿ ಅಂತ ಗೊತ್ತು, ಅದನ್ನು ಕೊಡಬೇಕು ಬಿ ಆರ್ ಶೆಟ್ಟಿಯವರಿಗೆ. ಆಗ ಅಟ್ಲೀಸ್ಟ್ ಒಂದು 2-3 ವರ್ಷ ರಘುಪತಿ ಭಟ್ರು ಇದಕ್ಕೆ ಕಾಂಕ್ರೀಟ್ ವ್ಯವಸ್ಥೆಯನ್ನು ಮಾಡುವ ತನಕ ಆದರೂ ಬಿ ಆರ್ ಶೆಟ್ಟರು ನಡೆಸಬೇಕು. ಬಿ ಆರ್ ಶೆಟ್ಟರಿಗೆ ಅದನ್ನು ಹೇಳಬೇಕು, ನೋಡಿ ನಿಮಗೆ ಆಗದಿದ್ದರೆ ತೊಂದರೆ ಇಲ್ಲ, ನಾವು ಏನೋ ಒಂದು ವ್ಯವಸ್ಥೆ ಮಾಡುವ ತನಕ ನೀವು ಅದನ್ನು ನಡೆಸಿ, ಅಲ್ಲಿ ರೋಗಿಗಳನ್ನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸ್ಬೇಡಿ. ಈಗ ಇವರು ಗವರ್ಮೆಂಟ್ ಬಸ್ ಯಾಕೆ ತೆಗೆದು ಸೈಡಲ್ಲಿ ಇಟ್ಟಿದ್ದಾರೆ? ಅದು ಬಿ ಆರ್ ಶೆಟ್ಟರದಲ್ಲ. ಈ ಗವರ್ಮೆಂಟ್ ಬಸ್, ನರ್ಮ ಬಸ್ ಯಾಕೆ ಯೂಸ್ ಮಾಡೋದಿಲ್ಲ? ಈಗ ಗವರ್ಮೆಂಟ್ ಇದು ಶಾಲೆ, ಗವರ್ಮೆಂಟ್ ಇದು ಬಸ್, ಗವರ್ಮೆಂಟ್ ಇದು, ನಾನು ಮಾತಾಡಬಾರ್ದು ಮತ್ತು ತುಂಬ ಪಾಲಿಟಿಕ್ಸ್ ಆಗ್ತದೆ. ಟೌನ್ ಹಾಲ್ ಖಾಸಗಿಯವರಿಗೆ ಕೊಟ್ಟಿಲ್ವ? ಆವಾಗ ಗವರ್ಮೆಂಟ್ ಇದೆಲ್ಲ ಖಾಸಗಿಯವರಿಗೆ ಕೊಟ್ಟಾಗ ಅದು ಕಾಸ್ಟ್ಲಿ ಆಗೋದು ಜನರಿಗೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಲಿ, ಒಂದು ಸಮತೋಲಿತವಾಗಿ ಶಾಸಕರು ಅದನ್ನು ಮಾಡ್ತಾರೆ, ಅವರಿಗೆ ಛಲ ಹಿಡಿದ್ರೆ ಅವ್ರು ಮಾಡಿ ಯಾರು, ನಾನು ಅವರಿಗೆ ಶುಭಾಶಯ ಕೋರ್ತೇನೆ. ಮತ್ತು ಈ ಸಮಸ್ಯೆ ಅವರು ಪರಿಹಾರ ಮಾಡದಿದ್ದರೆ ಒಂದು ವಿರೋಧ ಪಕ್ಷವಾಗಿ ನಾವು ಧರಣಿ ಮುಷ್ಕರ ಪ್ರತಿಭಟನೆ ಮಾಡಿಯೇ ಮಾಡ್ತೇವೆ. ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಡಿಬೇಟ್ ಅವರ್ನಲ್ಲಿ ಇದಾಗಿತ್ತು. ಇವತ್ತಿನ ಡಿಬೇಟ್ ಅವರ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.